ಗೃಹಭಂಗ ಮುಂದುವರಿದ ಭಾಗ ಪುಟ 334. ಅವರೇ ಸುಲಿದು ಸಕ್ಕರೆಯಲ್ಲಿ ಅದ್ದಿ ಅದ್ದಿ ಕೊಟ್ಟ ಬಾಳೆಹಣ್ಣನ್ನು ಅವನ ಹೊಟ್ಟೆ ತುಂಬ ತಿಂದ. ತಮ್ಮ ಹಾಸಿಗೆಯ ಮೇಲೆ ಮಲಗಿಸಿಕೊಂಡು ಅವರು ತಮ್ಮ ಶಾಲನ್ನೇ ಅರ್ಧ ಹೊದಿಸಿ ದೀಪ ಆರಿಸಿದರು. ಅವನಿಗೆ ನಿದ್ದೆ ಬಂತು, ಅವರಿಗೆ ಬರಲಿಲ್ಲ. ಹೋಗಿ ಮಗಳನ್ನು ನೋಡಿಕೊಂಡು ಬರಬೇಕೆಂದು ಮನಸ್ಸಾಯಿತು. ಅವಳ ಮಕ್ಕಳು ಸತ್ತು ಹೆಚ್ಚು ಕಡಿಮೆ ವರ್ಷವಾಗ್ತಾ ಬಂತು. ಎಷ್ಟು ಕೊರಗಿದಾಳೋ. ನಾನು ಆ ಹುಡುಗಿ ಮದುವೆಗೂ ಹೋಗಲಿಲ್ಲ, ಒಳ್ಳೆ ಹುಡುಗನಿಗೆ ಕೊಟ್ಟು ಮಾಡಿದಳು ಅಂತ ಅಕ್ಕಮ್ಮ ಹೇಳಿದ್ದಳು. ನಂಜನಗಂಡ ನಫರತ್ ಬಾಂಚೋದ್, ನನ್ನಂಥವನ ಮಗಳ ಕೈ ಹಿಡಿಯೋ ಯೋಗ್ಯತೆ ಆ ನಾಯಿ ಮರಿಗೆ ಎಲ್ಲಿದೆ? ಆದರೂ ಪರವಾಗಿಲ್ಲ, ಇದೊಂದು ಗಂಡು ಮರಿ ಅವಳ ಹೊಟ್ಟೆಯಲ್ಲಿ ಹುಟ್ಟಿದೆಯಲ್ಲ, ಅಷ್ಟೇ ಸಾಕು ಎಂಬ ಯೋಚನೆಯಲ್ಲಿ ಅವರು ಹೊರಳಾಡುತ್ತಾ ಇದ್ದರು. ಅಷ್ಟರಲ್ಲಿ ಯಾರೋ ಕದ ಬಡಿದು ಬಾಗಿಲು ಎಂದ ಹಾಗಾಯಿತು. ಇನ್ನೊಂದು ಸಲ ಕೂಗಿದಾಗ ಕಲ್ಲೇಶನ ಧ್ವನಿ ಎಂದು ಗೊತ್ತಾಯಿತು. ಎದ್ದು ದೀಪ ಹೊತ್ತಿಸಿ ಬಾಗಿಲು ತೆಗೆದರು. ವಿಶ್ವ ಇಲ್ಲಿ ಮಲಗಿದ್ದುದನ್ನು ನೋಡಿದ ಕಲ್ಲೇಶನಿಗೆ ಆತಂಕ ನಿವೃತ್ತಿಯಾಯಿತು. ಮಧ್ಯಾಹ್ನದ ತನಕ ಹುಡುಗನ ಹಾದಿ ಕಾಯ್ದ ಅವನು ಊರಿನ ಕೆರೆ ಬಾವಿಗಳನ್ನೆಲ್ಲ ಹುಡುಕಿದ್ದ. ಚೆನ್ನರಾಯಪಟ್ಟಣಕ್ಕೆ ಹೋದ ಗುಂಪಿನಲ್ಲಿ ಅವನೂ ಇದ್ದ ಹಾಗಿತ್ತು ಎಂದು ಯಾರೋ ರಾತ್ರಿಯ ಹೊತ್ತಿಗೆ ಹೇಳಿದರು. ಆಗಲೇ ಇಲ್ಲಿಗೆ ಹೊರಟು ಬಂದ. ಅರ್ಧರಾತ್ರಿಯಾಗಿ ಎಲ್ಲರೂ ಮಲಗಿದ್ದರು. ಅನುಮಾನ ಬಂದು ಪೊಲೀಸ್ ಸ್ಟೇಷನ್ನಿಗೆ ಹೋಗಿ ವಿಚಾರಿಸಿದ. ಇವನ ಹಳೆ ಸಹೋದ್ಯೋಗಿಯಾಗಿದ್ದು ಈಗ ದಫೇದಾರನಾಗಿದ್ದ ಯಲ್ಲಪ್ಪನೇ ಇವನ ವಿಷಯ ಹೇಳಿ, ನಿಮ್ಮ ಅಯ್ಯನವರು ದೇವದ ಮನೆಯವರೇ, ನಾನೇ ಹೋಗಿ ಬಿಟ್ಟು ಬಂದೆ ಎಂದು ಹುಡುಗನ ಧೈರ್ಯವನ್ನು ವರ್ಣಿಸಿದ. ಮೊಮ್ಮಗನ ಪ್ರತಾಪವನ್ನು ಕಂಠಿ ಜೋಯಿಸರು ಹೇಳಿದರು. ಮಕ್ಕಳು ಸತ್ತ ಮೇಲೆ ನಂಜ ಶೃಂಗೇರಿಗೆ ಹೋದದ್ದು, ಅಲ್ಲಿ ಇವನ ಹೊಳೆಯಲ್ಲಿ ಈಜಿದ ಸಾಹಸ, ಊರಿನಲ್ಲಿ ಹಾವು ಹೊಡೆದು ಅದು ತಪ್ಪಿಸಿಕೊಂಡಿರುವುದು, ಈಗ ಓದಲು ನಾಗಲಾಪುರಕ್ಕೆ ಕಳಿಸಿರುವುದು, ಎಲ್ಲವನ್ನೂ ಕಲ್ಲೇಶ ವಿವರಿಸಿದ. ಬೆಳಗ್ಗೆ ಎಲ್ಲರೂ ಹೊತ್ತಾಗಿ ಎದ್ದರು. ಎಚ್ಚರವಾದ ವಿಶ್ವ ಹೊರಳಿ ನೋಡಿದರೆ ಮಾವ ಕೂತಿದ್ದಾನೆ. ಅವನ ಹೆದರಿಕೆಯಿಂದ ಮಂಕಾಗಿ ಹೋದ. ಎದ್ದು ಮುಖ ತೊಳೆದು ಕೆರೆಯ ಕಡೆಗೆ ಹೋಗಿ ಬಂದ ಮೇಲೆ ಮೂವರು ಹೋಟೆಲ್ಗೆ ಹೋದರು. ಮಸಾಲೆ ದೋಸೆ ತಿಂತೀಯಾ ಪಾಪ ಎಂದು ಅಜ್ಜ ಕೇಳಿದರೆ ಅವನು ಉತ್ತರವೇ ಇಲ್ಲ. ಇನ್ನೊಂದು ಸಲ ಕೇಳಿದುದಕ್ಕೆ ನನಗೆ ಎಂಥದೂ ಬೇಡ ಎಂದ. ಕಲ್ಲೇಶನನ್ನು ಕಂಡರೆ ಹುಡುಗನಿಗೆ ಇಷ್ಟು ಹೆದರಿಕೆ ಇದೆ ಎನ್ನುವುದು ಅವರಿಗೆ ತಿಳಿಯಲಿಲ್ಲ. ಅವರೇ ಹೇಳಿ ಅವನಿಗೆ ಎರಡು ಮಸಾಲೆ ದೋಸೆ, ಮೈಸೂರು ಪಾಕು ಮೊದಲಾಗಿ ರುಚಿ ರುಚಿಯಾದ ತಿಂಡಿಗಳನ್ನೆಲ್ಲ ಕೊಡಿಸಿದರು. ಕಲ್ಲೇಶ ಹೊರಡುವಾಗ ಹೇಳಿದರು, ಹುಡುಗನ್ನ ನಡೆಸ್ಕೊಂಡು ಹೋಗಬೇಡ, ನಾನು ಹೊಸ ಕುದುರೆ ತಗೊಂಡಿದ್ದೀನಿ, ಹಿಂದ್ಗಡೆ ಕಟ್ಟಿ ಹಾಕಿದ್ದೀನಿ, ಜೀನು ಹಾಕ್ಕೊಂಡು ಕೂರಿಸ್ಕೊಂಡು ಹೋಗು. ಅವರೇ ಕುದುರೆಯನ್ನು ಬಿಚ್ಚಿ ತಂದು ಜೀನು ಹಾಕಿ ಅದರ ಮೇಲೆ ವಿಶ್ವನನ್ನು ಹತ್ತಿಸಿ ಕೂರಿಸಿದಾಗ ಅವನು ಹಿಗ್ಗಿದ. ಊರಿನಲ್ಲಿದ್ದಾಗ ಪಟೇಲನ ಮನೆಯ ಕುದುರೆ ಮರಿಯನ್ನು ಆಗಾಗ್ಗೆ ಕದ್ದು ಏರಿ ಓಡಿಸುವ ಅಭ್ಯಾಸವೇನೋ ಇತ್ತು. ಆದರೆ ಇಂತಹ ಹೊಳೆಯುವ ಜೀನಿನ ಇಷ್ಟು ದೊಡ್ಡ ಕೆಂಪು ಕುದುರೆಯ ಮೇಲೆ ಅವನು ಕೂತಿರಲಿಲ್ಲ. ಒಂದು ನಿಮಿಷ ಹೆದರಿಕೆಯಾದರೂ ಕೆಳಗೆ ಇಳಿಯುತ್ತೇನೆಂದು ಮಾತ್ರ ಹೇಳಲಿಲ್ಲ. ಕಲ್ಲೇಶನು ಹತ್ತಿ ಅವನ ಹಿಂದೆ ಕೂತ ಮೇಲೆ ಅಜ್ಜಯ್ಯ ಹೇಳಿದರು, ಇಲ್ಲಿ ನೋಡು, ಕುದುರೆ ಬೇಕಾದರೆ ಒಂದು 15 ದಿನ ಅಲ್ಲೇ ಇರಲಿ, ಅಷ್ಟರಲ್ಲಿ ಇವನಿಗೆ ಸವಾರಿ ಅಭ್ಯಾಸ ಮಾಡಿಸು. ಗಂಡು ಹುಡುಗ ಅಂದ ಮೇಲೆ ಕುದುರೆ ಸವಾರಿ ಬರಬೇಕು. ಸವಾರಿ ಬಲು ಮಜವಾಗಿತ್ತು. ದಾರಿಯಲ್ಲಿ ಮಾವ ಬೈಯಲಿಲ್ಲ, ಒಂದು ಮಾತು ಆಡಲಿಲ್ಲ. ಕುದುರೆಯನ್ನು ಇನ್ನೂ ಜೋರಾಗಿ ಓಡಿಸಬೇಕೆಂದು ಅವನ ಆಸೆ, ಆದರೆ ಬಾಯಿ ಬಿಟ್ಟು ಮಾವನ ಕೈಯಲ್ಲಿ ಹೇಳಲು ಭಯ. ಸುಮ್ಮನೆ ಕೂತು ಸವಾರಿಯ ಸುಖ ಅನುಭವಿಸುತ್ತಿದ್ದ. ನಿನ್ನೆ ತಾನೇ ಮಾಡಿದ ಭಾಷಣದ ಮಾತುಗಳು ನೆನಪಿಗೆ ಬರುತ್ತಿದ್ದವು. ಈ ಕುದುರೆ ನಂದೇ ಆದರೆ ಎಷ್ಟು ಚೆನ್ನ, ನಂಗೆ ಕೊಡುವಂತ ಅಜ್ಜಯ್ಯನ ಕೇಳಬೇಕು. ಇದರ ಮೇಲೆ ಹತ್ಕೊಂಡು ರಾತ್ರಿ ಹೊತ್ತಿನಲ್ಲಿ ಒಬ್ಬನೇ ನಮ್ಮೂರಿಗೆ ಹೋಗಿ ಅಮ್ಮನ್ನ ಎಬ್ಬಿಸಬೇಕು. ಇನ್ನು ಮೇಲೆ ನಮ್ಮೂರಲ್ಲೇ ಇದ್ದು ಬಿಡಬೇಕು. ಅಮ್ಮ ಇಲ್ಲದೆ ಒಬ್ಬನೇ ಇರಕೂಡುದು. ಯಾವಾಗಲೂ ಕುದುರೆ ಮೇಲೆ ಕೂತ್ಕೊಂಡು ತಿರುಗ್ತಾ ಇದ್ರೆ ಹಾವು ಅದು ಹೇಗೆ ಕಡಿಯುತ್ತೆ? ಮತ್ತೆ ನಮ್ಮೂರು ಸ್ಕೂಲ್ಗೆ ಸೇರ್ಕೋಬೇಕು. ಸ್ಕೂಲಿನಲ್ಲೂ ನಾನು ಕುದುರೆ ಮೇಲೆ ಕೂತ್ಕೊಂಡಿರ್ತೀನಿ, ನೀವು ಹಾಗೆ ಪಾಠ ಹೇಳ್ಕೊಡಿ ಅಂತ ಮೇಷ್ಟರಿಗೆ ಹೇಳಬೇಕು. ಪ್ರೈಮರಿ ಸ್ಕೂಲ್ ಆದಮೇಲೆ ಈ ಕುದುರೆ ಮೇಲೆ ಕೂತು ನಮ್ಮೂರಿನಿಂದ ದಿನಾ ಕಂಬನಕೆರೆ ಮಿಡ್ಲ್ ಸ್ಕೂಲಿಗೆ ಹೋಗೋದು. ಈ ಮಾವ ಈಗ ಜೊತೆಯಲ್ಲಿ ಇಲ್ಲದೆ ಇದ್ದಿದ್ರೆ ಇದು ಓಡಿಸ್ಕೊಂಡು ಹೀಗಿಂದ ಹೀಗೆ ನಮ್ಮೂರಿಗೆ ಹೋಗಬಹುದಾಗಿತ್ತು. ನನ್ನ ಹೊಡಿತಾನಲ್ಲ, ಈ ಮಾವನ ಕೈ ಸೇದಿ ಹೋಗ ಎಂದು ಅವನು ತನ್ನಲ್ಲಿಯೇ ಯೋಚಿಸುತ್ತಿದ್ದ. ಊರು ಸೇರಿದ ಮೇಲೆ ಮನೆಯ ಮುಂದೆ ಕುದುರೆ ನಿಲ್ಲಿಸಿ ಇವನನ್ನು ಇಳಿಸಿದಾಗ ಬಾಗಿಲಲ್ಲೇ ಅಕ್ಕಮ್ಮ ಬಂದು, ಎಲ್ಲಿಗೆ ಹೋಗಿದ್ಯೋ ನನ್ನ ಕಂದ ಎನ್ನುತ್ತಾ ಬಂದು ತಬ್ಬಿಕೊಂಡಳು. ಕಲ್ಲೇಶ ಎಕ್ಕಡವನ್ನು ಹೊರಗೆ ಬಿಟ್ಟು ನೇರವಾಗಿ ಅಡಿಗೆ ಮನೆಗೆ ಹೋದ. ಅಷ್ಟರಲ್ಲಿ ಅಕ್ಕಮ್ಮ ವಿಶ್ವರು ಒಳಗೆ ಬಂದಿದ್ದರು. ಕೈಗೆ ಸಿಕ್ಕಿದ ಒಂದು ಹೊಳಕೆ ಸೌದೆ ತಂದ ಮಾವ ಅವನ ಎಡರಟ್ಟೆ ಹಿಡಿದು ಬೆನ್ನಿನ ಮೇಲೆ ಎತ್ತಿ ಎತ್ತಿ ಬಾರಿಸಲು ಶುರು ಮಾಡಿದ. ಅಯ್ಯೋ, ಮಗು ಸತ್ತೋಗುತ್ತೆ ಕಣೋ, ದೈತ್ಯಸೂಳೆ ಮಗನೇ, ಹಾಗೆ ಹೊಡಿಬಾರದು ಕಣೋ ಎಂದು ಬಿಡಿಸಿಕೊಳ್ಳಲು ಹೋದ ಅಕ್ಕಮ್ಮನ ಕೈ ಮೇಲೆ ಏಟು ಬಿದ್ದು ಅವಳ ಅಯ್ಯಯ್ಯೋ ಎಂದು ಗೋಳಿಡುತ್ತಾ, ಯಮ ಮುಂಡೆ ಗಂಡ, ಮಗುನ ಹಾಗೆ ಹೊಡಿತಾರೇನೋ ಎನ್ನುತ್ತಿರುವಂತೆಯೇ ಅವನು ಮತ್ತೆ 8-10 ಏಟು ಬಾರಿಸಿಬಿಟ್ಟಿದ್ದ. ಕಟ್ಟಿಲ್ಲದ ಪಂಜಿನ ಹಾಗೆ ಬೆಳೆದಿದ್ದಾನೆ ಬಡವ. ಸಿಕ್ಕದವ್ರ ಜೊತೆ ಹೋಗಿದ್ನಲ್ಲ, ಏನಾದರೂ ಆಗಿದ್ರೆ ಕೆಟ್ಟ ಹೆಸರು ಯಾರಿಗೆ ಬರ್ತಿತ್ತು ಎನ್ನುವಾಗ ಅವನ ಕಣ್ಣು ಹುಡುಗನ ಮೇಲೆ ಹೋಯಿತು. ಬೆನ್ನಿನಿಂದ ರಕ್ತ ಸೋರುತ್ತಿತ್ತು. ಅವನ ಕೆಳಗೆ ಬಿದ್ದು ಜ್ಞಾನ ತಪ್ಪಿತ್ತು. ತೊಟ್ಟ ಚಡ್ಡಿಯ ಒಳಗೆ ಉಚ್ಚೆ ಹುಯ್ದುಕೊಂಡು ನೆಲದ ಮೇಲೆಲ್ಲ ಹರಿದಿತ್ತು. ಅಲ್ಲಿ ಹಾವು ಕಡಿಯುತ್ತೆ ಅಂತ ಹೆದರ್ಕೊಂಡು ಅವಳು ಇದ್ದ ಒಂದು ಕಂದನ್ನು ಇಲ್ಲಿಗೆ ಕಳಿಸಿದ್ರೆ ನೀನು ಹೊಡೆದು ಸಾಯಿಸಿದೆ ಏನೋ ಎಂದು ಅಕ್ಕಮ್ಮ ಬಾಯಿ ಬಿಡಿದುಕೊಂಡಳು. ಅಕ್ಕಪಕ್ಕದವರು ಓಡಿ ಬಂದರು. ಕಲ್ಲೇಶ ವಿಶ್ವನನ್ನು ಮುಟ್ಟಿ ಪರೀಕ್ಷಿಸಿದ. ಪ್ರಾಣ ಹೋಗಿರಲಿಲ್ಲ. ಓಡಿ ಹೋಗಿ ಒಂದು ಚೊಂಬು ತಣ್ಣೀರು ತಂದು ಚೆನ್ನಾಗಿ ತಲೆ ತಟ್ಟಿದ ಮೇಲೆ ಜ್ಞಾನ ಬಂತು. ಅಂಗಿ ಬಿಚ್ಚಿ ನೋಡಿದರೆ ಬೆನ್ನ ಮೇಲೆಲ್ಲ ಛಿದ್ರ ವಿಚ್ಛಿದ್ರ ಗಾಯಗಳಾಗಿ ಒಸರುತ್ತಿದ್ದ ರಕ್ತ ಹಾಗೆಯೇ ಹೆಪ್ಪುಗಟ್ಟಿ ಕಪ್ಪು ತಿರುಗುತ್ತಿತ್ತು. ಕಲ್ಲೇಶ ಗಾಯಗಳನ್ನು ತೊಳೆದು ಮನೆಯಲ್ಲಿ ಇಟ್ಟಿದ್ದ ನಾಟಿ ಗಂಧದ ಎಣ್ಣೆ ಹಚ್ಚುವಾಗ ಹುಡುಗ ಅಯ್ಯಯ್ಯೋ ಉರಿಯುತ್ತೆ ಎಂದು ಗೋಳಿಡುತ್ತಿದ್ದ. ಈ ನಡುವೆ ಮೇಷ್ಟರಿಗೆ ರಾಮಚಂದ್ರದಿಂದ ವರ್ಗವಾಯಿತು. ಈ ಊರಿಗೆ ಅವರು ಬಂದು 5 ವರ್ಷವಾಗಿತ್ತು. ಸ್ವಂತ ಊರಾದ ಹುಳಿಯಾರಿಗೆ ವರ್ಗ ಮಾಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಅದೃಷ್ಟಕ್ಕೆ ಅದೇ ಊರಿಗೆ ಸಿಕ್ಕಿತು. ಅವರು ಹೊರಟು ಹೋದುದು ನಂಜಮ್ಮನಿಗೆ ಬಹಳ ಬೇಸರವೆನಿಸಿತು. ಸ್ವಂತ ಅಣ್ಣನಂತೆ ಅವಳ ಕಷ್ಟ ಸುಖಗಳನ್ನೆಲ್ಲ ಅರಿತು ಆಗುತ್ತಿದ್ದರು. ಅವರ ಹೆಂಡತಿಗೂ ಅವಳಿಗೂ ತುಂಬಾ ಹೊಂದಿತ್ತು.
ಆರು ತಿಂಗಳು ನಡೆದ ಅವಳ ನೈಟ್ ಸ್ಕೂಲು ಸಹ ಮುಗಿದಿತ್ತು. ಕದಂಬನಕೆರೆಯ ಹೆಡ್ ಮಾಸ್ಟರು ಬಂದು ಮೊದಲ ನೈಟ್ ಸ್ಕೂಲು ಸರಿಯಾಗಿ ನಡೆಯಿತೆಂದು ರಿಪೋರ್ಟ್ ಬರೆದು ಎರಡನೇ ಸಲದನ್ನು ಪ್ರಾರಂಭಿಸಲು ಶಿಫಾರಸು ಮಾಡಿದ್ದರು. ಸದ್ಯದಲ್ಲೇ ಮೊದಲ ಸಲದ ಸಂಭಾವನೆ 120 ರೂಪಾಯಿಯನ್ನು ಸರ್ಕಾರ ಕಳಿಸುವುದಾಗಿ ಹೇಳಿ ಅವಳಿಂದ ರಶೀದಿ ತೆಗೆದುಕೊಂಡು ಹೋಗಿದ್ದರು. ಆ ಮೇಷ್ಟರ ಜಾಗಕ್ಕೆ ಬೇರೆಯವರು ಬಂದರು, ಆದರೆ ಅವರಿಗೂ ನಂಜಮ್ಮನಿಗೂ ಪರಿಚಯವಿಲ್ಲ. ವೆಂಕಟೇಶಯ್ಯ ಮೇಷ್ಟರು ಹೋದದ್ದರಿಂದ ಮಾದೇವಯ್ಯನವರಿಗೂ ಬೇಸರ. ಇದೇ ಸಮಯದಲ್ಲಿ ನಂಜಮ್ಮ ಹೊಸ ಮನೆ ಶುರು ಮಾಡಿದಳು. ತಕ್ಷಣದಲ್ಲಿ ಹೇಗೂ ಬೇರೆ ಕೆಲಸವಿರಲಿಲ್ಲ. ಈ ಬಾರಿಯ ಮಳೆಗಾಲಕ್ಕೆ ಮೊದಲು ಹೆಂಚು ಹೊದಿಸಿಯೇ ಬಿಡಬೇಕೆಂದು ಒಂದೇ ಸಮನೆ ಕೆಲಸ ಮಾಡಿಸುತ್ತಿದ್ದಳು. ಮನೆ ಕಟ್ಟಿಸಿ ಅವಳಿಗೆ ಅಭ್ಯಾಸವಿಲ್ಲ. ಎಲ್ಲ ಕೆಲಸವನ್ನು ಸ್ವಂತ ಜವಾಬ್ದಾರಿ, ಸ್ವಂತ ನಿರ್ದೇಶದಿಂದ ಮಾಡಬೇಕು. ಇಲ್ಲದಿದ್ದರೆ ದುಬಾರಿ ಖರ್ಚು ಬರುತ್ತದೆ. ಅವಳು ಈಗ ಹೊಂದಿಸಿಕೊಂಡಿರುವ ದುಡ್ಡು ಗೋಡೆ ಮರ ಮುಟ್ಟು ಬಿದಿರುಗಳಿಗೆ ಸಾಕು. ಅಟ್ಟದ ಹಲಗೆಯನ್ನು ಯಾವಾಗ ಬೇಕಾದರೂ ಹಾಕಿಕೊಳ್ಳಬಹುದು. ಹೆಂಚಿಗೆ ದುಡ್ಡು ಹೊಂದಿಸಬೇಕು. ಉಳಿದ ಗೋಡೆಯ ಸಾರಣೆ ಕಾರಣಗಳು ನಿಧಾನವಾಗಿ ಆದರೂ ತೊಂದರೆ ಇಲ್ಲ. ಪ್ರತಿಯೊಂದು ಸಾಮಾನು ಕೊಳ್ಳುವಾಗಲೂ ಗೋಡೆ ಮರಗೆಲಸಗಳಲ್ಲಿಯೂ ಮಾದೇವಯ್ಯನವರು ತಮಗೆ ತಿಳಿದಂತೆ ಕೆಲಸದವರಿಗೆ ತಿಳುವಳಿಕೆ ಕೊಡುತ್ತಿದ್ದರು. ತನಗೆ ಮನೆಯಲ್ಲಿ ಬೇರೆ ಕೆಲಸವಿರಲಿಲ್ಲ. ಸುಮ್ಮನೆ ಕುಳಿತಿರದೆ ತಾನೂ ಕೆಲಸಕ್ಕೆ ಕೈ ಹಾಕಿದಳು. ಗಂಡಾಳುಗಳು ಕಲಸಿದ ಮಣ್ಣಿನ ಮುದ್ದೆಯನ್ನು ತಾನೇ ಕೈಲಿ ತೆಗೆದು ಮಾಡಿನ ಗೋಡೆಯ ಮೇಲಕ್ಕೆ ಎಸೆಯುವಳು. ಮಣ್ಣು ಕಲಸಲು ಗಡಿಗೆಯಲ್ಲಿ ನೀರು ಸೇದಿ ತರುವಳು. ಶಾನುಬಾಕಿ ಲೆಕ್ಕ ಬರೆಯುವ ಈ ಅಮ್ಮ ಕೆಲಸ ಮಾಡುವುದು ಆಳುಗಳಿಗೆ ಸಂಕೋಚ. ಆದರೆ ತನ್ನ ಮನೆ ತಾನು ದುಡಿದು ಕಟ್ಟಬೇಕು. ಸುಮ್ಮನೆ ಕೂತು ಮಾಡುವುದೇನು ಎಂಬುದು ಅವಳ ದೃಷ್ಟಿ. ಆಗಲೇ 1.5 ಆಳದ ಗೋಡೆ ಏರಿತ್ತು. ಹಂಚಿಗೆ ದುಡ್ಡು ಹೊಂದಿಸುವುದೊಂದೇ ಬಾಕಿ. ಒಂದು ದಿನ ಸಂಜೆ ಕಲಸಿದ ಜಾಗದಲ್ಲಿ ನೆಲಕ್ಕೆ ಅಂಟಿದ್ದ ಮಣ್ಣನ್ನು ಗುದ್ದಲಿಯಿಂದ ಕೆರೆದು ಉಂಡೆ ಮಾಡಿ ಮೇಲೆ ಕೂತು ಗೋಡೆ ಹಾಕುವವನಿಗೆ ಕೊಡುತ್ತಿದ್ದಳು. ಅವಳ ತಂದೆ ಅಲ್ಲಿಗೆ ಬಂದರು. ಹೆಗಲಿಗೆ ಒಂದು ಹಸಿಬೆ ಚೀಲ ಹಾಕಿ ಪಂಚೆ ಉಟ್ಟು ಶಾಲು ಹೊದ್ದಿದ್ದ ಅವರು ಹಿಂದಿನ ಬೂಟು ಹ್ಯಾಟು ಬಿಳಿ ಕುದುರೆಯ ಕಂಠಿ ಜೋಯಿಸರಾಗಿರಲಿಲ್ಲ. ಕುದುರೆಯೂ ಇಲ್ಲದೆ ನಡೆದೇ ಬಂದಿದ್ದಾರೆ. ನಂಜ, ಮನೆ ಕಟ್ಟಿಸ್ತಿದೀಯಾ? ಒಳ್ಳೆಯದಾಯಿತು ಎಂದರು. ಗುದ್ದಲಿಯನ್ನು ಅಲ್ಲಿ ಬಿಟ್ಟು ನಾಳೆ ಮಾಡಬೇಕಾದ ಕೆಲಸದ ಬಗೆಗೆ ಗೋಡೆಯ ಆಳಿಗೆ ಹೇಳಿ ಅವಳ ತಂದೆಯೊಡನೆ ಮನೆಗೆ ಬಂದಳು. ಕೈಕಾಲು ಮುಖ ತೊಳೆದು ಅಡಿಗೆಯ ಮನೆ ಹೊಕ್ಕು ಒಲೆ ಹಚ್ಚಿದಳು. ನಂಜ, ನಂಗೆ ಅಂತ ವಿಶೇಷ ಏನೂ ಮಾಡಬೇಡ. ಅನ್ನ ಹುಣಸೆ ನೀರು ಮಾಡಿಬಿಡು ಸಾಕು ಎನ್ನುತ್ತ ತಾವು ಅಡಿಗೆ ಮನೆಗೆ ಬಂದು ಒಲೆಯ ಹತ್ತಿರ ಗೋಡೆಗೆ ಒರಗಿಸಿಟ್ಟಿದ್ದ ಮಣೆ ಹಾಕಿಕೊಂಡು ಕುಳಿತು, ನಿನ್ನ ಮಗ ಅಂದರೆ ರುಸ್ತುಂ ಗಂಡು ನೋಡು, ಹುಟ್ಟಿದ್ರೆ ಹಾಗೆ ಹುಟ್ಟಬೇಕು, 20,000 ಜನ ಸಿಂಹದ ಮರಿ ಅಂದರು ಎಂದು ತಾವು ಕಂಡದ್ದನ್ನೆಲ್ಲ ವಿವರಿಸಿದರು. ಮಗನ ಹೊಗಳಿಕೆಯನ್ನು ಕೇಳಿದ ಅವಳಿಗೂ ಹಿಗ್ಗು. ಆದರೆ ಈ ಹುಡುಗ ಹೀಗೆ ಮುಂದೆ ನುಗ್ಗಿ ಪೊಲೀಸಿನವರಿಂದ ಬುರುಡೆ ಒಡೆಸಿಕೊಂಡರೆ ಏನು ಗತಿ ಎಂಬ ಯೋಚನೆ. ನಾನು ಈ ಕಡೆ ಬಂದೇ ಇರಲಿಲ್ಲ, ನಿನ್ನೆ ನಿನ್ನ ಮಗನ ನೋಡಿದೆ, ಹೇಳಿದ್ನಲ್ಲ, ರಾತ್ರಿ ಪೊಲೀಸ್ನವರು ಬಂದು ನನ್ನ ಹತ್ತಿರಕ್ಕೆ ಬಿಟ್ಟು ಹೋದರು. ಇವತ್ತು ಬೆಳಗ್ಗೆ ಕುದುರೆ ಮೇಲೆ ಕೂರಿಸಿ ಅವನನ್ನು ಕಲ್ಲೇಶನ್ನು ಊರಿಗೆ ಕಳಿಸಿದೆ. ಯಾಕೋ ನಿನ್ನ ನೋಡಬೇಕು ಅನ್ನಿಸ್ತು, ಯಾಕೆ ನಿಧಾನ ಮಾಡಬೇಕು ಅಂತ ಹಸಿಬೆ ಚೀಲ ಹೆಗಲಿಗೆ ಹಾಕ್ಕೊಂಡು ಹೊರಟೇ ಬಿಟ್ಟೆ ನೋಡು, ಕಂಠಿ ಜೋಯಿಸರು ಎಂದರು. ಮಕ್ಕಳು ಸತ್ತ ವಿಷಯವಾಗಿ ಅವರೂ ಮಾತನಾಡಲಿಲ್ಲ, ಅವಳು ಹೇಳಲಿಲ್ಲ. ಅವರು ಕೇಳಿದರು, ಮನೆ ಕಟ್ಟಿಸ್ತಿದೀಯಾ? ಒಳ್ಳೇದಾಯ್ತು. ಮೊದಲೇ ಗೊತ್ತಿದ್ರೆ ನಾನು ಒಂದಿಷ್ಟು ದುಡ್ಡು ಕೊಡ್ತಿದ್ದೆ, ಮಂಗಳೂರು ಹಂಚೆ ಹಾಕಿಸ್ಬಹುದಾಗಿತ್ತು. ಈಗ ಒಂದು ತಿಂಗಳಲ್ಲಿ 800 ರೂಪಾಯಿ ಕೊಟ್ಟು ಒಂದು ಕುದುರೆ ತಗೊಂಡು ಬಿಟ್ಟೆ. ಕ್ವಾ, ಇಲ್ಲಿ 200 ರೂಪಾಯಿ ಇದೆ. ಅವರು ತಮ್ಮ ಒಳಅಂಗಿಯ ಜೇಬಿಗೆ ಕೈ ಹಾಕಿ ಒಂದು ಬಟ್ಟೆಯಲ್ಲಿ ಸುತ್ತಿದ ನೋಟಿನ ಕಂತೆಯನ್ನು ತೆಗೆದು, ತಗೋ ಮನೆ ಕಟ್ಟಿಸೋಕೆ ಖರ್ಚು ಮಾಡ್ಕ ಎಂದು ಅವಳ ಹತ್ತಿರ ಇಟ್ಟರು. ನಿಂಗೆ ಯಾತಕ್ಕಾದರೂ ಬೇಕಾಗುತ್ತೆ ಇಟ್ಕ, ಮನೆಗೆ ನಾನು ಏರ್ಪಾಟು ಮಾಡ್ಕೊಂಡಿದ್ದೀನಿ, ನಂಗೇನು ದುಡ್ಡಿಗೆ ತಾಪತ್ರಯ ಇಲ್ಲ, ನೀನಿಟ್ಕ. ಆ ದಿನ ರಾತ್ರಿ ಮಲಗಿದ ಮೇಲೂ ತಂದೆ ಮಗಳು ತುಂಬಾ ಹೊತ್ತು ಮಾತನಾಡುತ್ತಿದ್ದರು. ನಂಜು ಕೇಳಿದಳು, ಅಪ್ಪ, ನಿಂಗೆ ಇಷ್ಟು ವಯಸ್ಸಾಯಿತು, ದೇವರು ಕೈಕಾಲೇನೋ ಇನ್ನೂ ಗಟ್ಟಿಯಾಗಿಟ್ಟಿದ್ದಾನೆ, ನೀನ್ಯಾಕೆ ಊರೂರು ತಿರುಗ್ತಿರ್ತಿ? 3 ತಿಂಗಳು 6 ತಿಂಗಳು ಊರಲ್ಲೇ ಇರಲ್ಲ, ನೀನು ಎಲ್ಲಿರ್ತೀಯೋ ಗೊತ್ತಿಲ್ಲ ಅಂತ ಅಕ್ಕಮ್ಮ ಹೇಳಿದ್ಲು. ಇನ್ಮೇಲಾದರೂ ಹಾಯಾಗಿ ಮನೆಯಲ್ಲಿರಬಾರ್ದೆ, ಊರಲ್ಲಿದ್ದು ಏನು ಮಾಡಲಿ, ಸುಮ್ಮನಿರು. ಸುಮ್ಮನೆ ಹೇಗಿರೋದು, ಏನಾದರೂ ಕೆಲಸ ಮಾಡಬೇಕಲ್ಲ. ಈ ಪ್ರಶ್ನೆಗೆ ನಂಜಮ್ಮನಿಗೆ ಉತ್ತರ ತಿಳಿಯಲಿಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ಅವರೇ ಅಂದರು, ಕಲ್ಲೇಶನ ಹೆಂಡತಿ ಯೋಕ್ತಿ ನಿಂಗೇ ಗೊತ್ತಿದೆ, ಆ ಮುಂಡೇನ ಒದ್ದು ಓಡಿಸೋ ತನಕ ಯಾರಿಗೂ ಸುಖವಿಲ್ಲ. ಅವಳು ಅವನನ್ನು ಹೊಡಿತಾನೆ ಬಡಿತಾನೆ ಓಡಿಸಲ್ಲ, ಅವಳನ್ನು ಕೂನಿ ಮಾಡಿ ಯಾವುದಾದ್ರೂ ಹೊಲದಲ್ಲಿ ಹೂತು ಬಿಡೋದೇನು ಕಷ್ಟವಲ್ಲ. ಅವಳ ಜೊತೆ ಹೆಣಗಬೇಕು ಅಂತ ಅವನ ಹಣೆಯಲ್ಲಿ ಬರೆದಿದ್ರೆ ನಾನ್ಯಾಕೆ ಮಧ್ಯೆ ಏನಾರ ಮಾಡಲಿ ಅಂತ ಸುಮ್ಮನಾಗ್ಬಿಟ್ಟೆ. ನಂದೇನು ಯಾವ ಊರಲ್ಲಿದ್ದರೂ ಆಗುತ್ತೆ ಬಿಡು. ನಂಜಮ್ಮ ಮಾತನಾಡಲಿಲ್ಲ. ಇಲ್ಲಿಯೇ ಬಂದು ಇರು ಎಂದು ಹೇಳುವ ಮನಸ್ಸು ಅವಳದು. ಆದರೆ ಅವಳು ಅವ ಮಗಳ ಮನೆಯಲ್ಲಿ ಎಂದಿಗೂ ಬಂದು ಇರುವವರಲ್ಲ. ಅಲ್ಲದೆ ಅವರು ಇಲ್ಲಿದ್ದರೆ ತನ್ನ ಗಂಡ ಮನೆ ಬಿಟ್ಟು ಹೋಗುತ್ತಾರೆ. ಗಂಡನ ನಡವಳಿಕೆ ಕಂಡರೆ ಸಿಟ್ಟು ಬಂದು ಅವರು ಹಿಡಿದು ಎರಡು ಹೊಡೆದರೂ ಸರಿಯೇ. ಅವಳು ಯಾವ ಮಾತು ಆಡಲಿಲ್ಲ. 20 ಮೈಲಿ ನಡೆದು ಬಂದಿದ್ದ ಅವರಿಗೆ ಬೇಗ ನಿದ್ರೆ ಬಂದುಬಿಟ್ಟಿತು. ನಂಜಮ್ಮ ಸ್ವಲ್ಪ ಹೊತ್ತು ಹೊರಳಾಡುತ್ತಲೇ ಇದ್ದಳು. ವಿಶ್ವನನ್ನು ಪೊಲೀಸ್ ಸ್ಟೇಷನ್ಗೆ ಹಿಡಿದುಕೊಂಡು ಹೋಗಿದ್ದುದೇ ಯೋಚನೆ. ನಿದ್ರೆ ಬಂದ ಮೇಲೆ ಅದೇ ಕನಸು. ಅವನನ್ನು ಪೊಲೀಸಿನವರು ಬಿಟ್ಟು ಬಿಟ್ಟಿದ್ದಾರೆ, ಆದರೆ ತನ್ನನ್ನು ಹಿಡಿದುಕೊಳ್ಳಲು ಬಂದಿದ್ದಾರೆ. ತಪ್ಪಿಸಿಕೊಂಡು ಓಡಿ ಓಡಿ ಹೋಗುತ್ತಿರುವ ಅವಳನ್ನು ಇಬ್ಬರು ಕರಿಯ ಬಣ್ಣದ ಕಾನ್ಸ್ಟೇಬಲ್ಗಳು ಹಿಂಬಾಲಿಸುತ್ತಿದ್ದಾರೆ. ಎದುರಿಗೆ ಒಂದು ಹಳ್ಳ ಸಿಕ್ಕುತ್ತದೆ, ಅದನ್ನು ದಾಟಿ ದೂರ ಓಡಿ ಬಂದ ಮೇಲೆ ಅವರು ನಮ್ಮ ಕೈಯಿಂದ ತಪ್ಪಿಸಿಕೊಂಡು ಎಲ್ಲಿ ಹೋಗ್ತೀಯಾ ಬಿಡು ಎಂದು ಗಹಗಹಿಸಿ ನಗುತ್ತಾ ಅಲ್ಲಿಯೇ ನಿಂತುಕೊಳ್ಳುತ್ತಾರೆ. ಅವಳಿಗೆ ತಕ್ಷಣ ಎಚ್ಚರವಾಯಿತು. ಏನೋ ಕೆಟ್ಟ ಕನಸು, ತಾನೇನು ಅಂಥ ತಪ್ಪು ಕೆಲಸ ಮಾಡಿದೆ, ಪೊಲೀಸಿನವರು ಹೀಗೆ ಓಡಿಸಿಕೊಂಡು ಬರೋಕ್ಕೆ ಎಂದು ಯೋಚಿಸುತ್ತಾ ಮಲಗಿದಳು. ಎಷ್ಟೋ ಹೊತ್ತು ನಿದ್ದೆ ಬರಲಿಲ್ಲ. ಕಂಠಿ ಜೋಯಿಸರು ಮಗಳ ಮನೆಯಲ್ಲಿ 3 ದಿನ ಇದ್ದರು. ಮನೆಯ ಕಟ್ಟಡ ನೋಡಿ ತಮಗೆ ತಿಳಿದ ಸಲಹೆಗಳನ್ನು ಕೊಟ್ಟರು. ಹಾಸನದ ತಾಲೂಕು ಕಟ್ಟಾಯದಲ್ಲಿ ಒಂದು ಮನೆಗೆ ಕಟ್ಟು ಮಾಡಬೇಕಾಗಿದ್ದುದರಿಂದ
ಹೆಚ್ಚು ದಿನ ಇರದೆ ಹೊರಟು ಬಿಟ್ಟರು. ಹೆಂಚಿನ ದುಡ್ಡಿಗೆ ಏನು ಮಾಡುವುದೆಂದು ಯೋಚಿಸುತ್ತಿರುವಾಗಲೇ ಅವಳ ತಂದೆ 200 ರೂಪಾಯಿ ಕೊಟ್ಟು ಹೋಗಿದ್ದರು. ಅವರು ಹೊರಟ ದಿನವೇ ಅವಳು ಸಣ್ಣೇನ ಹಳ್ಳಿಗೆ ಹೋಗಿ ದುಡ್ಡು ಹೊಂದಿಸಿರುವುದಾಗಿಯೂ, ಇನ್ನು 2 ದಿನಕ್ಕೆ ಹೆಂಚು ತಂದು ಹಾಕಿ ಹಣ ಎಣಿಸಿಕೊಂಡು ಹೋಗಬೇಕಾಗಿಯೂ ಹೇಳಿ ಬಂದಳು. ಮೇಲೆ ಇದ್ದ ಗೋಡೆ ಸ್ವಲ್ಪ ಒಣಗುವುದೇ ತಡ. ಕಂಬ ಇಟ್ಟು ತೊಲೆ ಕವೆ ಗಂಬ ತೀರು ಏರಿಸಿ ದಬ್ಬೆ ಕಟ್ಟಬೇಕು. ಎಲ್ಲವೂ ಸಿದ್ಧವಾಗಿವೆ. ಹೆಂಚಿಗೆ ಕೊಟ್ಟ ಮೇಲೂ 50 ರೂಪಾಯಿ ಕೈಲಿ ಉಳಿಯುತ್ತೆ. ಹಿಡಿದ ಕೈಲೇ ಕೆಮ್ಮಣ್ಣು ಗಾಜು ಸುಣ್ಣ ಮಾಡಿಬಿಡಬೇಕು. ಮನೆಯೊಂದಾದರೆ ಸರಿ, ಗೃಹ ಪ್ರವೇಶದ ಖರ್ಚಿಗೆ ಹೇಗಾದರೂ ಹೊಂದಿಸಬಹುದು. ಅಷ್ಟರಲ್ಲಿ ನೈಟ್ ಸ್ಕೂಲಿಂದ ದುಡ್ಡು ಬಂದರೆ ಅದರಲ್ಲಿ 50 ರೂಪಾಯಿ ಖರ್ಚಿನಲ್ಲಿ ಹೇಗೋ ಹೊಸ ಮನೆ ಶಾಸ್ತ್ರ ಮಾಡಬೇಕು. ತನ್ನ ಅಪ್ಪನಿಗೆ ಹೇಳಿ ಕಳಿಸಬೇಕು. ಈ ಊರ ಜೋಯಿಸರನ್ನು ಕರೆಯುವುದು ಬೇಡ. ಗೃಹ ಪ್ರವೇಶಕ್ಕೆ ವಿಶ್ವನನ್ನು ಕರೆಸಿಕೊಳ್ಳುವುದಂತೂ ಸರಿಯೇ ಸರಿ. ಅಕ್ಕಮ್ಮ ಬತ್ತಾಳೆ, ಕಲ್ಲೇಶನು ಬಂದೇ ಬತ್ತಾನೆ. ಅವನ ಹೆಂಡತಿದು ನೆಚ್ಚಿಗೆ ಇಲ್ಲ. ಈ ಸಲ ಇನ್ನೂ ಬೇಸಿಗೆ ಶುರುವಾಗುವ ಮೊದಲೇ ಆಕಾಶದಲ್ಲಿ ಮೋಡಗಳು ಕಾಣಿಸಿಕೊಂಡವು. ಹೆಂಚು ಹೊದಿಸುವ ಮೊದಲು ಮಳೆ ಬಂದರೆ ಗೋಡೆ ಕಲಸಿಕೊಳ್ಳುತ್ತದೆ. ಆದುದರಿಂದ ಮೇಲಿನ ಕೆಲಸ ಬೇಗ ಮುಗಿಯಬೇಕು. ಮರಗೆಲಸದವರಿಗೆ ವರಾತ ಮಾಡಿ ಅವಳು ಮತ್ತೆ ಒಂದು ದಿನ ಸಣ್ಣೇನಹಳ್ಳಿಗೆ ಹೋದಳು. ಕುಂಬಾರಶೆಟ್ಟಿ ಮನೆಯಲ್ಲಿರಲಿಲ್ಲ. ಅವನು ಬರುವ ತನಕ ಅವನ ಮನೆಯಲ್ಲೇ ಕೂತಿದ್ದು ನಿಧಾನ ಮಾಡುತ್ತಿರುವುದಕ್ಕೆ ಅವನಿಗೆ ಎಚ್ಚರ ಹೇಳಿ ಊರಿಗೆ ಬಂದಳು. ಮರುದಿನವೇ ಹೆಂಚು ಬಂತು. ಬಿಸಿಲು ಒಂದೇ ಸಮನೆ ಸುಡುತ್ತಿತ್ತು. ಆಕಾಶದಲ್ಲಿ ಮೋಡಗಳು ಹೆದರಿಕೆ ಹುಟ್ಟಿಸುತ್ತಿದ್ದವು. ಬೇಗ ಬೇಗ ಹೆಂಚು ಮೇಲೆ ಏರಬೇಕು. ಹೆಂಚು ಹೊದಿಸುವ ಕೆಲಸವೂ ಪ್ರಾರಂಭವಾಯಿತು. ಮನೆಯ 2 ಕಡೆಯೂ ಕೆಲಸ ಬಲ್ಲವರು ಸೂರಿನ ಮೇಲಿನಿಂದ ಹತ್ತಿ ಕೂತರು. ಹೆಣ್ಣಾಳುಗಳು ಏಣಿಯ ಮೇಲೆ ಹತ್ತಿ ಹೆಂಚಿನ ಉಂಡೆಗಳನ್ನು ಮೇಲೆ ಏರಿಸುತ್ತಿದ್ದರು. ಆ ಸಂಜೆಗೆ ಮಳೆ ಬರಬಹುದು. ನಂಜಮ್ಮ ಬೆಳಗಿನಿಂದ ಒಂದೇ ಸಮನೆ ತಾನು ಹೆಂಚು ಎತ್ತಿ ಮೇಲೆ ಕೊಡುವ ಕೆಲಸ ಮಾಡುತ್ತಿದ್ದಳು. ಆಳುಗಳಲ್ಲಿ ಯಾರೂ ಸುಧಾರಿಸಿಕೊಳ್ಳಲಿಲ್ಲ. ಸಂಜೆ 4 ಗಂಟೆಯ ವೇಳೆಗೆ ಎಲ್ಲವೂ ಮುಗಿದು ನಡುವಿನ ದಬ್ಬ ಹೆಂಚನ್ನು ಹೊದಿಸಿ ಆಯಿತು. ಅವ್ವ, ನಿಮ್ಮ ಕೆಲಸ ಆಯಿತು, ನೀವು ಗೆದ್ರಿ ಎಂದು ಹೇಳಿ ಕೆಲಸದವರು ಕೆಳಗೆ ಇಳಿದರು. ಅಲ್ಲಿಯೇ ಇದ್ದ ಮಾದೇವಯ್ಯನವರು ಎಂದರು, ನಂಜಮ್ಮ ಅಪ್ಪಣ್ಣಯ್ಯ ಕಬ್ಬಿನ ಗದ್ದೆಗೆ ಬೆಂಕಿ ತಗುಲಿಸಿದ್ನಲ್ಲ, ಅದಕ್ಕೆ ತಾನೇ ನಿಮ್ಮ ಜಮೀನೆಲ್ಲವಾದದ್ದು. ಅವತ್ತು ಅವನು ಚಿನ್ನಯ್ಯ ಇಬ್ಬರೂ ಸೇರಿ ಮನೆ ಮೇಲೆ ಹತ್ತಿ ಒನಕೆ ತಗಂಡಿ ಹಂಚು ಒಡೆದು ಹಾಕಿದ್ರು. ನಾನು ಹೇಳ್ತಿದ್ನಲ್ಲ, ಮನೆ ಒಡೆಯಾದ ಸುಲಭ, ಕಟ್ಟಾದ ಕಷ್ಟ ಅಂತ. ಅಂತೂ ನೀನು ಸ್ವಂತ ಕಟ್ಟಿ ಮುಗಿಸ್ದೆ. ಅವರು ಹಾಗೆ ಹೇಳುವಾಗ ಅಲ್ಲಿಯೇ ಇದ್ದ ಚೆನ್ನಿಗರಾಯರು ಸಿಟ್ಟು ಬಂದು ಅಲ್ಲಿಂದ ಹೊರಟು ಹೋದರು. ಮೋಡ ಅಬ್ಬರ ಮಾಡಿದುದೆಷ್ಟೋ ಅಷ್ಟೇ, ಸಂಜೆ ಮಳೆ ಬರಲಿಲ್ಲ. ರಾತ್ರಿಯ ವೇಳೆಗೆ ಆಕಾಶದಲ್ಲಿ ಏನೂ ಇರಲಿಲ್ಲ. ಬೆಳಗಿನಿಂದ ಹೆಂಚು ಎತ್ತಿ ಎತ್ತಿ ನಂಜಮ್ಮನಿಗೆ ಸಾಕಾಗಿ ಹೋಗಿತ್ತು. ಆದರೂ ಹೊಟ್ಟೆಗೆ ಏನಾದರೂ ಮಾಡಬೇಕು. ರಾತ್ರಿ ಒಲೆ ಹಚ್ಚಿ ಒಂದಿಷ್ಟು ಅನ್ನ ಬೇಯಿಸಿದಳು. ಮಜ್ಜಿಗೆಯಲ್ಲಿ ಗಂಡನಿಗೂ ಹಾಕಿ ತಾನೂ ತಿಂದು ಮಲಗಿದರೆ ಸತ್ತ ಮಕ್ಕಳ ಯೋಚನೆ ಮನಸ್ಸನ್ನು ಮುತ್ತಿತ್ತು. ನಮ್ಮ ಸ್ವಂತ ಮನೆಯಲ್ಲಿ ಅವು ಒಂದು ದಿನವೂ ಇರಲಿಲ್ಲ ಎಂಬ ಕೊರಗು ಬಾಧಿಸಿತ್ತು. ಹಾಗೆಯೇ ವಿಶ್ವನ ಯೋಚನೆ ಬಂತು. ಅವನು ನಾಗಲಾಪುರಕ್ಕೆ ಹೋಗಿ 6 ತಿಂಗಳ ಮೇಲೆ ಆಯಿತು. ಇನ್ನು 15 ದಿನದಲ್ಲಿ ಬೇಸಿಗೆ ರಜಾ ಬರುತ್ತೆ. ಊರಿಗೆ ಕರ್ಕೊಂಡು ಬರಬೇಕು. ಈ ಊರು ಸ್ಕೂಲಿನ ಹತ್ತಿರ ಹೋಗದ ಹಾಗೆ ನೋಡಿಕೊಂಡರೆ ಸಾಕು. ನಾನೇ ಗಾಡಿ ಹುಡಿಸ್ಕೊಂಡು ಹೋಗಬೇಕು. ಅಮ್ಮ ಅಮ್ಮ ಅಂತ ಎಷ್ಟು ಹಲಬುತ್ತಿರುತ್ತೋ ಅದು. ಅವನ ಜೊತೆಯಲ್ಲಿ ಅಕ್ಕಮ್ಮನನ್ನು ಕರ್ಕೊಂಡು ಬರಬೇಕು. ಇನ್ನೊಂದು ವರ್ಷ ಅವನು ಅಲ್ಲಿರೋದು. ಆಮೇಲೆ ಕಂಬನಕೆರೆ. ರಾಮಣ್ಣ ಕಷ್ಟಪಟ್ಟ ಹಾಗೆ ಅವನು ದಿನ ಹೋಗ್ತಾ 5 ಮೈಲಿ ಬರ್ತಾ 5 ಮೈಲಿ ತಿರುಗುವುದು ಬೇಡ. ಒಂದು ಸಣ್ಣ ಮನೆ ಬಾಡಿಗೆಗೆ ಮಾಡಿಕೊಂಡು ನಾವು ಅಲ್ಲೇ ಇರಬೇಕು. ಅಲ್ಲಿಂದಲೇ ಇಲ್ಲಿಗೆ ಬಂದು ಶಾನುಭೋಗಿಕೆ ಲೆಕ್ಕ ಬರೆದರೂ ಆಗುತ್ತೆ. ಹೀಗೆಯೇ ಯೋಚಿಸುತ್ತಿದ್ದ ಅವಳಿಗೆ ಎಷ್ಟೋ ಹೊತ್ತಿನ ಮೇಲೆ ನಿದ್ರೆ ಬಂತು. ಬೆಳಗ್ಗೆ ಎಚ್ಚರವಾಗುವ ಹೊತ್ತಿಗೆ ಮೈಕೈ ಭಾರವಾಗಿ ಜ್ವರ ತುಂಬಿಕೊಂಡಿತ್ತು. 2 ಕಂಕುಳಲ್ಲೂ ನೋವು. ನೆನ್ನೆಯ ದಿನವೆಲ್ಲ ಬಿಸಿಲಿನಲ್ಲಿ ನಿಂತು ಅಷ್ಟೊಂದು ಹೆಂಚುಗಳನ್ನು ಎತ್ತಿಕೊಟ್ಟಿದ್ದಳು. ಬಿಸಿಲು ಅವಳಿಗೆ ಹೊಸತೇನಲ್ಲ. ಆದರೆ ನೆನ್ನೆ ಕಾದುದು ಮಳೆ ಬರುವಂತಹ ತೀಕ್ಷ್ಣವಾದ ಬಿಸಿಲು. ಮನುಷ್ಯರ ಶರೀರ ಒಂದೇ ಸಮ ಇರಲ್ಲ. ಅಷ್ಟೊಂದು ಹೆಂಚುಗಳನ್ನು ಎತ್ತಿದ್ದಕ್ಕೆ 2 ಕಂಕುಳುಗಳಲ್ಲೂ ಅಡಗಳಲ್ಲೇ ಕಟ್ಟಿದ ಹಾಗೆ ಆಗಿದೆ ಎಂದುಕೊಂಡು ಎದ್ದು ಮುಖ ತೊಳೆದು ಕರು ಬಿಟ್ಟು ಹಾಲು ಕರೆದಳು. ವಿಶ್ವನನ್ನು ಕಳಿಸಿದ ಮೇಲೆ ಹಾಲು ಮೊಸರು ಖರ್ಚೇ ಆಗುತ್ತಿಲ್ಲ. ಈಗ 1 ತಿಂಗಳಿನಿಂದ ಅಪ್ಪಣ್ಣಯ್ಯನೂ ಊರಿನಲ್ಲಿಲ್ಲ. ಹೀಗಾಗಿ ತುಂಬಾ ಮಜ್ಜಿಗೆ ಉಳಿದು ಬಿಡುತ್ತಿದೆ. ಜ್ವರ ಬಂದಿದ್ದರೂ ಅವಳೇ 6 ರೊಟ್ಟಿ ಹಾಕಿದಳು. ತಾನು ಒಂದು ಅರ್ಧ ತಿಂದು ಉಳಿದ 5.5ಯನ್ನು ಗಂಡನಿಗೆ ಇಟ್ಟು ಹಾಸಿಗೆ ಹಾಕಿಕೊಂಡು ಮಲಗಿಬಿಟ್ಟಳು. ಅರ್ಧ ನಿದ್ದೆ, ಅರ್ಧ ಎಚ್ಚರ. ಸಂಜೆಯ ತನಕ ಹೀಗೆಯೇ ಕಳೆಯಿತು. ಮನೆಗೆ ಯಾರೂ ಬರಲಿಲ್ಲ. ಗಂಡನಂತೂ ಸರಿಯೇ ಸರಿ. ಸಂಜೆ ತಾನೇ ಎದ್ದು ಶುಂಠಿ ಮೆಣಸಿನ ಕಷಾಯ ಮಾಡಿಕೊಂಡು ಕುಡಿದು ಮತ್ತೆ ಮಲಗಿದಳು. ಅರೆ ನಿದ್ದೆಯ ಸ್ಥಿತಿ. ಯಾವಾಗ ರಾತ್ರಿ ಆಯಿತೋ, ಗಂಡ ಯಾವಾಗ ಬಂದು ಮಲಗಿದರೋ ಗೊತ್ತಿಲ್ಲ. ಅರ್ಧರಾತ್ರಿ ಹೊತ್ತಿನಲ್ಲಿ ಅವರ ಗೊರಕೆಯ ಸದ್ದಿಗೆ ಎಚ್ಚರವಾಯಿತು. ಜಲಬಾಧೆ ತೀರಿಸಲು ಹೋಗುವಂತಾಗಿ ಮೇಲೆ ಏಳುತ್ತಾಳೆ. 2 ತೊಡೆಯ ಸಂದುಗಳಲ್ಲೂ ನೋಯುತ್ತಿದೆ. ಮತ್ತೆ ಬಂದು ಮಲಗಿದಾಗ ಅವಳಿಗೆ ಅನುಮಾನ ಬಂತು. ಹೆಂಚು ಎತ್ತಿದ್ದಕ್ಕೆ ಕಂಕುಳು ನೋವು ಬಂದಿರಬಹುದು. ಏಣಿ ಹತ್ತಿ ಇಳಿದು ಮಾಡಿದ್ದಕ್ಕೆ ತೊಡೆಯ ಸಂದಿನಲ್ಲಿ ನೋವು ಆಗುವುದಿದ್ದರೆ ಇವತ್ತು ಬೆಳಗ್ಗೆಯೇ ಯಾಕೆ ಕಾಣಿಸಿಕೊಳ್ಳಲಿಲ್ಲ? ಇದೇನು ಪ್ಲೇಗೆ? ಹಾಗಾದರೆ ಊರಿನಲ್ಲಿ ಎಲ್ಲಿಯೂ ಇಲಿಗಿಲಿ ಬಿದ್ದ ಸುದ್ದಿಯೇ ಕೇಳಿಲ್ಲ. ಹೋದ ಸಲ ಪಾರ್ವತಿ ರಾಮಣ್ಣರಿಗೆ ಬಂದಾಗಲೂ ಸದ್ದಿಲ್ಲದೆ ಯಾವ ಸೂಚನೆಯೂ ಕೊಡದೆ ಬಂತು. ಈಗಲೂ ಹಾಗೆಯೇ ಕಳ್ಳತನದಿಂದ ಬಂದಿದೆಯೇ? ಅವಳಿಗೆ ಹೆದರಿಕೆಯಾಯಿತು. ಹೇಗಾದರಾಗಲಿ, ಮಾದೇವಯ್ಯನವರನ್ನಾದರೂ ಕೇಳಬೇಕು. ನೋಡಿ, ಎಚ್ಚರವಾಯಿತೆ ಎಂದು ಗಂಡನನ್ನು ಕೂಗಿದಳು. ಅವರ ಗೊರಕೆ ಮುರಿಯಲಿಲ್ಲ. ಮತ್ತೆ ಒಂದು ಸಲ ಕೂಗಿ ಕೈ ನೀಡಿ ಅವರ ಭುಜ ಅಲುಗಿಸಿದಳು. ಸುಮ್ಮನ್ ಬಿದ್ಗಳೆ, ರಾತ್ರಿ ಅಡಿಗೆನೂ ಮಾಡಲಿಲ್ಲ, ಈಗ ನಿದ್ದೆ ಬೇರೆ ಕೆಡಿಸ್ತಾಳೆ. ಅವರು ನಿದ್ದೆಗಣ್ಣಿನಲ್ಲೇ ಗದ್ದರಿಸಿಕೊಂಡರು. ಅವಳಿಗೆ ಸಿಟ್ಟು ಬಂತು. ನೀವೇನು ಮನುಷ್ಯರೋ ದನವೋ ಎಂದು ಕೇಳಿಬಿಡಬೇಕೆನಿಸಿತು. ಆದರೆ ಅದರಿಂದ ಅವರು ಇನ್ನೂ ಬಾಯಿಗೆ ಬಂದಂತೆ ಬೈದು ತನ್ನ ಮನಸ್ಸಿಗೆ ಕರಕರೆಯಾಗುತ್ತದೆ ಎಂದು ನಾಲಿಗೆಗೆ ಬಂದಿದ್ದ ಮಾತನ್ನು ಒಳಗೆ ನುಂಗಿಕೊಂಡು ಹೇಳಿದಳು. ನನಗೆ ಪ್ಲೇಗ್ ಆಗಿದೆ ಅಂತ ಕಾಣುತ್ತೆ. ಹೋಗಿ ಮಾದೇವಯ್ಯನವರನ್ನ ಕರ್ಕೊಂಡು ಬನ್ನಿ.
ಅವರು ಮಾತನಾಡಲಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಗೊರಕೆ ಹೊಡೆಯುತ್ತಿದ್ದರು. ಬೆಳಗಿನ ತನಕ ಕಾದರೂ ಆದೀತು. ಆದರೆ ಸಾಧ್ಯವಾದಷ್ಟು ಬೇಗ ಔಷಧ ತೆಗೆದುಕೊಳ್ಳಬೇಕು. ಅವಳೇ ಮೇಲೆ ಎದ್ದು ಕಂಬಳಿ ಹೊದೆದು ಬಾಗಿಲು ತೆಗೆದುಕೊಂಡು ಹೊರಗೆ ಹೊರಟಳು. ಮೈ ತೂರಾಡುವಂತೆ ಆಗುತ್ತಿತ್ತು. ನಡೆಯುವಾಗ ತೊಡೆಯ ಸಂದಿನಲ್ಲಿ ನೋವು ಕಾಣುತ್ತಿದ್ದರೂ ಕಂಕುಳಿನಷ್ಟು ಆಗುತ್ತಿರಲಿಲ್ಲ. ಹೇಗೋ ದೇವಸ್ಥಾನದ ಬಾಗಿಲಿಗೆ ಹೋಗಿ ಐನೋರೆ ಎಂದಳು. ಬೇಸಿಗೆ ಆಗಿದ್ದುದರಿಂದ ಜಗಲಿಯ ಮೇಲೆ ಮಲಗಿದ್ದ ಅವರು ಆ ಎಂದ ತಕ್ಷಣ ನನಗೆ ಪ್ಲೇಗ್ ಆಗಿದೆ ಅಂತ ಕಾಣುತ್ತೆ, ನಮ್ಮನೆಗೆ ಬನ್ನಿ ಎಂದು ಹೇಳಿ ಹಿಂತಿರುಗಿ ಹೊರಟಳು. ತೂರಾಡಿಕೊಂಡು ಮತ್ತೆ ಮನೆಯ ಬಾಗಿಲಿಗೆ ಬರುವ ಹೊತ್ತಿಗೆ ಹಿಂದಿನಿಂದ ಬಂದ ಅಯ್ಯನವರೇ ಬಾಗಿಲು ತೆಗೆದರು. ಒಳಗೆ ಹೋಗಿ ತಲೆಯ ದಿಂಬಿನ ಹತ್ತಿರ ಇಟ್ಟುಕೊಂಡಿದ್ದ ಬೆಂಕಿಯ ಪೊಟ್ಟಣ ತೆಗೆದು ಕಡ್ಡಿ ಗೀರಿ ಲ್ಯಾಂಪು ಹಚ್ಚಿಸಿ ಹಾಸಿಗೆಯ ಮೇಲೆ ಮಲಗಿಬಿಟ್ಟಳು. ಬೆಳಕಿನಲ್ಲಿ ಅಯ್ಯನವರು ನೋಡುತ್ತಾರೆ. ಅವಳ ಮುಖವೆಲ್ಲ ಕೆದರಿ ಹೋಗಿ ಕಣ್ಣು ಕೆಂಡದ ಉಂಡೆಯಂತೆ ಕಾಣುತ್ತಿವೆ. ಮೈಯಲ್ಲಿ ಜ್ವರವಿರುವುದು ಮುಖ ನೋಡಿದರೆ ತಿಳಿಯುತ್ತಿತ್ತು. ಜ್ವರ ಯಾವಾಗ ಬಂತವ್ವ? ನಿನ್ನೆ ರಾತ್ರಿಯೇ ಬಂತು. ನಿನ್ನೆ ಎಲ್ಲ ಕಂಕುಳು ನೋಯ್ತಿತ್ತು. ಹೆಂಚು ಎತ್ತಿ ಎತ್ತಿ ಅಡಗಳಲ್ಲಿ ಅಂತಿದ್ದೆ. ಈಗ ಎಚ್ಚರವಾದ ತಕ್ಷಣ ತೊಡೆಸಂದಿನಲ್ಲಿ ನೋಯ್ತಿದೆ. ಒಂದು ನಿಮಿಷ ಯೋಚಿಸಿದ ಮೇಲೆ ಅಯ್ಯನವರು ಕೇಳಿದರು. ಸಣ್ಣೇನ ಹಳ್ಳಿಗೆ ಹಂಚಿಗೆ ಹೇಳಾಕೆ ಅಂತ ಹೋಗಿದ್ಯಲ್ಲ, ಊರು ಒಳಗೆ ಹೋಗಿದ್ಯಾ ಹೊರಗೆ ಇದ್ಯೋ? ಲಕ್ಕಯ್ಯ ಶೆಟ್ಟಿ ಮನೆ ಊರ ಮಧ್ಯದಲ್ಲಲ್ವೇ ಇರೋದು, ಯಾಕೆ ಅವನ ಮನೇಲಿ ಕುಂತ್ಕೊಂಡಿದ್ಯಾ? ಹ್ಮ್, ನಾನು ಹೋದಾಗ ಅವನು ಮನೇಲಿರಲಿಲ್ಲ. ಬರೋ ತನಕ 2 ಗಂಟೆ ಕಾಯ್ಕೊಂಡು ಕೂತಿದ್ದೆ. ಯಾಕೆ? ಆ ಊರಲ್ಲಿ 10-12 ದಿನದಿಂದ ಇಲಿ ಬೀಳ್ತಾವಂತೆ. ಹಳ್ಳಿ ಮುಂಡೆಯವು ತಿಳಿಯಾಕುಲ್ಲ, ಊರು ಗಿರು ಬಿಡದೆ ಅಲ್ಲೇ ಇವೆ. ಇವತ್ತು ಬೆಳಗ್ಗೆ ನಾನು ಕೋರಣ್ಯದ ಭಿಕ್ಷೆಗೆ ಆ ಕಡೆ ಹೋಗಿದ್ದೆ. ಹಿಂಗೆ ಅಂತ ತಿಳಿಯಿತು, ನಾನು ಊರೊಳಕ್ಕೆ ಹೋಗ್ಲೇ ಇಲ್ಲ. ಹಾಗಾದ್ರೆ ನಂಗೆ ಆಗಿರೋದು ಪ್ಲೇಗೆ ಅಂತೀರಾ? ಹೇಳಕ್ಕಾಗಕ್ಕುಲ್ಲ. ಹೆಂಗಾದ್ರೆ ಹೆಂಗಾಗ್ಲಿ, ಬ್ಯಾಗ್ ಔಷಧಿ ಮಾಡಿಸ್ಬೇಕು. ಇಷ್ಟು ಮಾತನಾಡುವ ಹೊತ್ತಿಗೆ ಅವಳಿಗೆ ಆಯಾಸವಾಗಿತ್ತು. ಸ್ವಲ್ಪ ಹೊತ್ತು ಹಾಗೆಯೇ ಕಣ್ಣು ಮುಚ್ಚಿಕೊಂಡಿದ್ದ ಮೇಲೆ, ಮನೇಲಿ 50 ರೂಪಾಯಿ ಇದೆ, ಏನು ಔಷಧಿಯಾದರೂ ತರಿಸಿ, ನೀವೇ ದಿಕ್ಕು ಎಂದು ಹೇಳಿ ಕಣ್ಣು ಮುಚ್ಚಿದಳು. ಈಗ ಅವಳಿಗೆ ಯಾವ ಔಷಧಿ ಮಾಡಿಸಬೇಕು ಎಂದು ಅಯ್ಯನವರು ಯೋಚಿಸಿದರು. ಹೋದ ಸಲ ವಿಶ್ವನನ್ನು ಗಾಡಿಯ ಮೇಲೆ ಹೇರಿಕೊಂಡು ಕಂಬನಕೆರೆ ಆಸ್ಪತ್ರೆಗೆ ಹೋಗಿದ್ದ ನೆನಪಾಯಿತು. ಈ ಡಾಕ್ಟರು ಏನು ಮಾಡಾಕಿಲ್ಲ, ಹೇಮಾದಿ ಪಾನಕವೇ ಸರಿ ಎಂದು ನಿರ್ಧರಿಸಿದರು. ದುಡ್ಡು ಇದ್ದ ಜಾಗವನ್ನು ನಂಜಮ್ಮ ಹೇಳಿದಳು. ಈಗ ಇನ್ನೂ ಅರ್ಧರಾತ್ರಿ ಆಗಿರಬಹುದು. ಅವರು ಹೊರಗೆ ಬಂದು ಆಕಾಶ ನೋಡಿದರು. ಮಂಚದ ಕಾಲು ಕಾಣಿಸುತ್ತಿತ್ತು. ಈಗ ಅರ್ಜೆಂಟ್ ತಿಪ್ಟೂರಿಗೆ ನಡೆದು ಹೋಗಿ ಹೇಮಾದಿ ಪಾನಕ ತಗೊಂಡು ತಕ್ಷಣ ಸಿಕ್ಕುವ ಮೋಟಾರ್ನಲ್ಲಿ ಹಿಂತಿರುಗಿ ಬರಬಲ್ಲವರು ಯಾರು? ಚೆನ್ನಿಗರಾಯರಿಗೆ ರಾತ್ರಿಯ ಕತ್ತಲಲ್ಲಿ ನಡೆಯುವ ಧೈರ್ಯವಿಲ್ಲ. ಅವರ ಮೈಗಳ್ಳತನ ಎಲ್ಲರಿಗೂ ಗೊತ್ತಿರುವುದೇ. ಕೈಗೆ ಸಿಕ್ಕಿದ ಔಷಧಿಯ ದುಡ್ಡಿನಲ್ಲಿ ಮಸಾಲೆ ದೋಸೆ ಮೈಸೂರು ಪಾಕು ತಿನ್ನುತ್ತಾ ಅಲ್ಲಿಯೇ ಉಳಿದು ಬಿಟ್ಟರೂ ಕಷ್ಟ. ಅಪ್ಪಣ್ಣಯ್ಯ ಊರಿನಲ್ಲಿಲ್ಲ, ತಾವೇ ಹೋಗಬಹುದು. ಆದರೆ ಒಂದೇ ಉಸಿರಿಗೆ ತಿಪ್ಟೂರು ತನಕ ನಡೆಯುವ ಶಕ್ತಿ ತಮಗಿಲ್ಲ. ತಾವು ಅಲ್ಲಿಗೆ ಹೋದರೆ ಇಲ್ಲಿ ಈ ರೋಗಿಯ ಹತ್ತಿರ ಯಾರೂ ದಿಕ್ಕಿಲ್ಲ. ಕಷ್ಟಕಾಲದಲ್ಲಿ ನರಸಿ ಯಾರಿಗಾದರೂ ಆಗುತ್ತಾಳೆ. ತಿಪ್ಟೂರಿನಿಂದ ತನ್ನ ಅಂಗಡಿಗೆ ಸಾಮಾನು ತಂದು ಸಹ ಅವಳಿಗೆ ಅಭ್ಯಾಸವಿದೆ. ಆದರೆ ಹೆಣ್ಣು ಹೆಂಗಸು ರಾತ್ರಿಯ ಹೊತ್ತು ನಡೆಯಲಾರಳು. ಹೇಗಾದರೂ ಸರಿ ಅವಳನ್ನು ಕೇಳುವುದು. ಅವಳು ಇನ್ಯಾರನ್ನಾದರೂ ಕಳಿಸಬಹುದು ಎಂದು ಯೋಚಿಸಿದ ಅವರು ಊರ ಹೊರಗೆ ಹೋಗಿ ಅವಳ ಅಂಗಡಿಯ ಬಾಗಿಲು ತಟ್ಟಿದರು. ತಕ್ಷಣ ಎದ್ದು ದೀಪ ಹಚ್ಚಿ ಹೊರಗೆ ಬಂದ ಅವಳು ಇವರು ಹೇಳಿದ್ದನ್ನು ಕೇಳಿ, ಅಯ್ಯಾರೆ ನೀವೇನು ಹೆದರ್ಕಬೇಡಿ, ಲಿಂಗಾಪುರದ ಸಂಬಣ್ಣಾರು ಅವರೇ, ನಾನು ಹೇಳಿದರೆ ಖಂಡಿತ ಅವರು ಕೆಲಸ ಮಾಡ್ಕೊಂಡು ಬರ್ತಾರೆ ಎಂದಳು. ಅವಳೇ ಒಳಗೆ ಹೋಗಿ ಅವನನ್ನು ಎಬ್ಬಿಸಿದಳು. ಲಿಂಗಾಪುರದ ಸಂಬೇಗೌಡ ಅಯ್ಯನವರಿಗೆ ಗೊತ್ತಿರುವ ಮನುಷ್ಯನೇ. ನೊಣಬಗೌಡನಾದ ಅವನ ಮನೆಯಲ್ಲಿ ಅಯ್ಯನವರು ಭಿನ್ನ ಸಹ ತೀರಿಸಿದ್ದಾರೆ. ತಾನು ಇಲ್ಲಿರುವುದು ಅಯ್ಯನವರಿಗೆ ಗೊತ್ತಾಗಿ ಅವರ ಎದುರಿಗೆ ನಿಲ್ಲುವ ಪ್ರಸಂಗ ಬಂದದಕ್ಕೆ ನಾಚಿ ಅವನು ತಲೆ ತಗ್ಗಿಸಿ ನಿಂತುಕೊಂಡ. ಒಂದು ಕಾಗದದ ಮೇಲೆ ಅಯ್ಯನವರು, ತಿಪ್ಟೂರು ಪೇಟೆ ಬೀದಿ ವೆಂಕಟಾಚಲ ಶೆಟ್ಟರ ಅಂಗಡಿ, ಹೇಮಾದಿ ಪಾನಕ, ಪಿಳೇಗಿನ ಔಷಧಿ ಎಂದು ಬರೆದು 20 ರೂಪಾಯಿ ಕೊಟ್ಟರು. ಈಗಲೇ ವಾಟ ಹೊಡ್ಕೊಂಡು ಹೋಗಿ ಮೋಟಾರ್ನಾಗ ಬಂದ್ಬಿಡ್ಬೇಕು ಎಂದು ನರಸಿ ಹುಕುಂ ಮಾಡಿದಳು. ಕಾಲಿಗೆ ಎಕ್ಕಡೆ ಮೆಟ್ಟಿಕೊಂಡು ಅವನು ತಲೆಗೆ ಲಪ್ಪಟೆ ಸುತ್ತಿ ದಾಪು ಹೆಜ್ಜೆ ಹಾಕುತ್ತಾ ಕತ್ತಲೆಯಲ್ಲಿ ಕರಗಿ ಹೋದ. ನರಸಿ ಅಯ್ಯನವರನ್ನು ಕೇಳಿದಳು, ಅಯ್ಯಾರೆ ಈ ಊರಾಗೆ ನಂಜವನಂತ ಒಳ್ಳೆ ಗರ್ತಿ ಇಲ್ಲ. ಆಯಮ್ಮನಿಗೆ ಬಂದಂಥ ಕಷ್ಟ ಯಾರಿಗೂ ಬರಲಿಲ್ಲ. ಈಗ ಮತ್ತೆ ಅವರಿಗೆ ಪಿಳೆಗಾಗೈತೆ. ಧರ್ಮವಾಗಿ ಯಾಕಿರಬೇಕು ನೀವೇ ಹೇಳಿ. ಅಯ್ಯನವರಿಗೆ ಉತ್ತರ ತಿಳಿಯಲಿಲ್ಲ. ಈ ಸಂದರ್ಭದಲ್ಲಿ ಅದರ ಬಗ್ಗೆ ಯೋಚಿಸಲು ಬುದ್ಧಿ ಮಂಕಾಗಿತ್ತು. ಇನ್ನೊಂದಿನ ಹೇಳ್ತೀನಿ, ಈಗ ಆ ಅಮ್ಮನ ನೋಡೋರು ಯಾರೂ ಇಲ್ಲ ಎಂದು ಅವರು ಹೊರಟರು. ನಾನೂ ಬರಲ್ಲ, ಏನೂ ಬೇಡ ಎಂದು ಮುಂದೆ ಹೊರಟರು. ಒಸಿ ನಿಂತ್ಕಳಿ ಎಂದು ಕೂಗಿದ ನರಸಿ ಹತ್ತಿರ ಬಂದು ಹೇಳಿದಳು, ನಾನು ಬರಾಕಿಲ್ಲ ನೋಡಿ, ನಂಜವ್ವ ರಾತ್ರಿ ಹೊತ್ತು ಹೆಂಗಸರಿಗೆ ಸ್ಕೂಲ್ ಮಾಡ್ತಿತ್ತಲ್ಲ, ಅದಕ್ಕೆ ನಾನು ಸೇರ್ಕೊಂತೀನಿ ಅಂತ ಹೇಳಿ ಕಳಿಸಿದ್ದೆ, ಬೇಡ ಅಂತ ಅಂದ್ಬಿಡ್ತಂತೆ. ಈಗ ನಾನು ಬಂದರೂ ಆ ಅಮ್ಮನಿಗೆ ಒಲ್ಲೆ ಅನ್ನಿಸ್ಬೈದು. ನಿನ್ನ ಸೇರಿಸ್ಕೊಳ್ಳಿಲ್ಲ ಅಂತ ಕೋಪವೇನು? ಇಲ್ಲ ಬಿಡಿ, ಸೇರಿಸ್ಕೊಂಡಿದ್ರೆ ಬಾಕಿ ಹೆಂಗಸರು ಬರ್ತಿರ್ಲಿಲ್ಲ ಎಂದು ಅವಳೇ ಹೇಳಿದಳು. ಔಷಧಿ ಬಂದ ತಕ್ಷಣ ಕಳಿಸಿಕೊಡಬೇಕೆಂದು ಹೇಳಿ ಅಯ್ಯನವರು ಮನೆಗೆ ಬರುವ ಹೊತ್ತಿಗೆ ನಂಜಮ್ಮ ನಿದ್ರೆ ಮಾಡುತ್ತಿದ್ದಳು. ಸೀಮೆ ಎಣ್ಣೆಯ ಲ್ಯಾಂಪು ಉರಿಯುತ್ತಿತ್ತು. ಈಗ ರೋಗಿಯನ್ನು ಎಬ್ಬಿಸುವುದು ಬೇಡವೆಂದು ಅವರು ಸುಮ್ಮನೆ ಅವಳ ಮುಖವನ್ನೇ ನೋಡುತ್ತಾ ಕಂಬವನ್ನೊರಗಿ ಕುಳಿತರು. ಶನಿಗ್ರಾಯರನ್ನು ಎಬ್ಬಿಸಲೇ ಎಂಬ ಯೋಚನೆ ಬಂತು. ಅವರು ಎದ್ದಿದ್ದರೆ ಈ ಅಮ್ಮನೆ ಯಾಕೆ ಗುಡುಗೆ ಬರ್ತಿತ್ತು ಎಂದು ಯೋಚಿಸಿ ಸುಮ್ಮನಾದರು. ಅವಳ ಮುಖವನ್ನು ನೋಡುತ್ತಾ ನೋಡುತ್ತಾ ಮದುವೆಯಾಗಿ ಈ ಊರಿಗೆ ಬಂದಾಗಿನಿಂದ ಇಲ್ಲಿಯೇ ತನಕ ಅವಳ ಜೀವನ ನಡೆದ ರೀತಿ ಎಲ್ಲವೂ ಅವರ ನೆನಪಿಗೆ ಬರುತ್ತಿತ್ತು. ಸೊಸೆಯಾಗಿ ಈ ಊರಿಗೆ ಬಂದ ಹೊಸತರಲ್ಲಿ ಅವಳು ಹೊರಗಿನ ಯಾರ ಕೈಲೂ ಮಾತನಾಡಿದವಳಲ್ಲ, ಅತ್ತೆ ಮನೆಯ ಸೊಸೆಯಂತೆಯೇ ಇದ್ದಳು. ಸೊಸೆಯನ್ನು ಬಾಳಿಸದ ಅತ್ತೆ, ಯಾರ ಬಗೆಗೂ ಪ್ರೀತಿ ವಿಶ್ವಾಸಗಳಿಲ್ಲದ ಗಂಡ, ಜಮೀನು ಹೋದದ್ದು ಅದನ್ನು ಉಳಿಸಿಕೊಳ್ಳಲು ಈ ಸೊಸೆ ಮಾಡಿದ ವಿವೇಕಪೂರ್ಣ ಪ್ರಯತ್ನ, ಏಕಾಕಿಯಾಗಿ ಮಕ್ಕಳೊಡನೆ ಬೇರೆ ಬಂದು ಸಂಸಾರವನ್ನು ಕಟ್ಟಿ ನಿಲ್ಲಿಸಿದುದು, ಮಗನ ವಿದ್ಯಾಭ್ಯಾಸ, ಮಗಳ ಮದುವೆ, ಮಕ್ಕಳಿಬ್ಬರ ಸಾವು, ಈಗ ಸಾವು ಈ ಅಮ್ಮನನ್ನು ನುಂಗಲು ಬಂದಂತಿದೆ. ನರಸಿ ತಮ್ಮನ್ನು ಕೇಳಿದ ಪ್ರಶ್ನೆ ಅವರಿಗೆ ನೆನಪಾಯಿತು.
ನಂಜವ್ವನಂತ ಒಳ್ಳೆ ಗರ್ತಿ ಇಲ್ಲ, ಈ ಅಮ್ಮನಿಗೆ ಬಂದಂತ ಕಷ್ಟ ಯಾರಿಗೂ ಬರಲಿಲ್ಲ, ಈಗ ಮತ್ತೆ ಇವರಿಗೆ ಪಿಳೆಗಾಗೈತೆ. ಧರ್ಮವಾಗಿ ಯಾಕಿರಬೇಕು? ಶಿವ ಸಜ್ಜನರ ಕಾಯ್ತಾನೆ, ದುರ್ಜನರು ದಂಡಿಸ್ತಾನೆ. ಆದ್ರೆ ನಂಜವ್ವ ಏನು ಕೆಟ್ಟದು ಮಾಡಿದ್ದಳು? ಅತ್ತೆಯ ಅವಿವೇಕ, ಗಂಡನ ಹೀನತನಕ್ಕೆ ಇವಳು ಕಷ್ಟಪಟ್ಟಳು. ಆದ್ರೆ ಪ್ಲೇಗು ಮಾರಿ ಇವಳ ಮನೆಗೆ, ಇವಳ ಮಕ್ಕಳಿಗೆ, ಕೊನೆಗೆ ಇವಳಿಗೆ ಹೊಡೆಯಬೇಕೆ? ಪ್ರಪಂಚದಲ್ಲಿ ಧರ್ಮ ಕರ್ಮಕ್ಕೆ ಶಿಕ್ಷೆ ಕೊಡುವುದಕ್ಕೆ ದೇವರು ರೋಗ ರುಜಿನಗಳನ್ನು ಮಾಡಿದ್ದಾನೆಂದು ಅವರು ತತ್ವ ಮತ್ತು ಲಾವಣಿಯ ಪದಗಳಲ್ಲಿ ಓದಿದ್ದರು. ಆದರೆ ಇದುವರೆಗೂ ಅರ್ಥ ಮಾಡಿಕೊಂಡಿದ್ದುದೇ ಈಗ ಅವರಿಗೆ ಅರ್ಥವಾಗದಂತೆ ಆಗುತ್ತಿತ್ತು. ಅದೇ ಸಮಯಕ್ಕೆ ಸರಿಯಾಗಿ ನಂಜಮ್ಮ ಬೆಚ್ಚಿಬಿದ್ದು ಅಯ್ಯಯ್ಯೋ ಎನ್ನುತ್ತಾ ಎಚ್ಚರವಾದಳು. ಯಾಕವ್ವ? ಅವರು ಕೇಳಿದರು. 5 ನಿಮಿಷ ಏನೂ ತಿಳಿಯದಂತೆ ಕಣ್ಣು ಬಿಟ್ಟು ನೋಡಿ ಅವಳು ಕೇಳಿದಳು. ನೀವಾ? ಹ್ಞೂ. ಏನಾಯಿತು? ಕನಸು. ಹಿಂದೆ ಒಂದು ಸಲ ಬಿದ್ದಿತ್ತು. ಇಬ್ಬರು ಕರಿ ಪೊಲೀಸ್ನವರು ಓಡಿಸ್ಕೊಂಡು ಬಂದಿದ್ರು. ನಾನು ಹಳ್ಳ ದಾಟಿಬಿಟ್ಟೆ, ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತೀಯಾ ಬಿಡು ಅಂದಿದ್ರು. ಈಗ ಮತ್ತೆ ಅದೇ ಕನಸು. ನಾನು ಹಳ್ಳ ದಾಟು ಮೊದಲೇ ಇಬ್ಬರು ಬಂದು ನನ್ನ ಹಿಡ್ಕೊಂಡು ಕರಿ ಹಗ್ಗದಲ್ಲಿ ಕಟ್ತಾ ಇದ್ರು. ಅಷ್ಟರಲ್ಲಿ ಎಚ್ಚರವಾಯಿತು. ಜ್ವರದ ತಾಪಕ್ಕೆ ಹೆಂಗೆ ಹೆಂಗೋ ಕನಸು ಬೀಳ್ತೈತಿ. ಸುಮ್ಮನೆ ಮನಿಕ್ಕಳವ್ವ, ಜ್ವರಕ್ಕಲ್ಲ ಐನೋರೇ, ನಾನು ಈಗ ಸಾಯೋದು ಖಂಡಿತ. ನನಗೆ ಒಂದು ಬಟ್ಲು ಗಂಜಿ ಮಾಡಿಕೊಡ್ತೀರಾ? ಬ್ರಾಹ್ಮಣರ ಕೋಣೆ ಅಂತ ಏನು ಸಂಕೋಚ ಮಾಡ್ಕೋಬೇಡಿ. ನಮ್ಮಯ್ಯ ಬಂದಾಗ ಉಪ್ಪಿಟ್ಟಿಗೆ ಅಂತ ಅಕ್ಕಿ ತರಿ ಒಡೆದಿದ್ದೆ. ಬಡುವಿನ ಮೇಲೆ ಕರಿ ಡಬ್ಬದಲ್ಲಿದೆ. ಕಡುಬಿನ ಕೊಳದಪ್ಲೆಯಲ್ಲಿ ಬೆಲ್ಲ ಇದೆ. ಬೆಲ್ಲ ಸಿಗದೇ ಇದ್ರೆ ಸಪ್ಪೆ ಗಂಜಿ ಆದರೂ ಸರಿ ಮಾಡಿ ತನ್ನಿ. ಅವರು ಎದ್ದು ಲ್ಯಾಂಪ್ ಹಿಡಿದು ಒಳಗೆ ಹೋದರು. ನಿನ್ನೆ ರಾತ್ರಿ ಚೆನ್ನಿಗರಾಯರು ತಿಂದು ಕೆಳಗೆ ಉದುರಿದ್ದ ರೊಟ್ಟಿಯ ಚೂರುಗಳ ಮೇಲೆ ಕತ್ತಲೆಯಲ್ಲೂ ನೊಣ ಹಾರುತ್ತಿದ್ದವು. ಅಕ್ಕಿಯ ತರಿ ಬೆಲ್ಲ ಅವರಿಗೆ ತಕ್ಷಣ ಸಿಕ್ಕಿತು. ಸೋಗೆಗರಿ ಹಚ್ಚಿ ಒಂದು ಚರುಕಿನಲ್ಲಿ ಗಂಜಿ ಮಾಡಿ ಒಂದು ಲೋಟದೊಡನೆ ತಂದುಕೊಟ್ಟರು. ಅವರೇ ಭುಜ ಹಿಡಿದು ಎಬ್ಬಿಸಿ ಕೂರಿಸಿದ ಮೇಲೆ ಅಷ್ಟನ್ನು ಕುಡಿದು ಅವಳು ಮತ್ತೆ ಮಲಗಿಕೊಂಡಳು. 5 ನಿಮಿಷವಾದ ಮೇಲೆ ಮಾತನಾಡಿದಳು. ಈಗ ಗಂಜಿ ಕುಡಿದು ಶಕ್ತಿ ಬಂದಿದೆ, ಆಮೇಲೆ ಜ್ಞಾನ ತಪ್ಪಬಹುದು. ಈಗಲೇ ಮಾತಾಡಬಾರ್ದವ್ವ, ಸುಮ್ಮನೆ ಮನಿಕ್ಕ. ಈಗಲೇ ಆಡ್ತೀನಿ ಕೇಳಿ. ನಾನು ಹುಟ್ಟಿದಾಗಲೇ ನನ್ನ ಅಮ್ಮ ಸತ್ತೋದಳಂತೆ, ನಾನು 1 ವರ್ಷದ ಮಗುವಂತೆ. ಒಂದು ದಿನ ತೊಟ್ಟಲಲ್ಲಿ ಮಲಿಕ್ಕೊಂಡು ಒಂದೇ ಸಮನೆ ಕಿರ್ಚಿಕೊಂಡು ಅಳ್ತಾ ಇದ್ದಂತೆ. ಹೊರಗೆ ಮರೋವಂತ ಮಳೆ ಬೀಳ್ತಿತ್ತು. ದನದ ಕೊಟ್ಟಿಗೇರಿದ್ದ ಅಕ್ಕ ಮನೆಗೆ ನಾನು ಅಳ್ತಿರೋದು ಕೇಳಿಸ್ಲಿಲ್ಲ. ನಮ್ಮಪ್ಪ ಯಾವುದೋ ಸಂಸ್ಕೃತದ ಮಂತ್ರ ಬಾಯಿಪಾಠ ಮಾಡ್ಕೋತಿದ್ರಂತೆ. ನಾನು ಹತ್ತದ್ರಿಂದ ಅವರ ಬಾಯಿಪಾಠಕ್ಕೆ ಅಡ್ಡವಾಯಿತು. ಇದೊಂದು ಋಣಮುಂಡೆಯದು, ಬಡ್ಕೊಳುತ್ತೆ ಅಂತ ಸಿಟ್ಟಿನಲ್ಲಿ ತೊಟ್ಲನ್ನೇ ತಗೊಂಡು ಹೋಗಿ ದಡ ದಡ ಅಂತ ಮಳೆ ನೀರು ಸುರಿಯೋ ಸೂರು ಕಟ್ಟಿನ ಕೆಳಗೆ ಇಟ್ಟು ಒಳಗೆ ಹೋಗಿ ಮಂತ್ರ ಹೇಳ್ಕೊಳ್ಳೋಕ್ಕೆ ಶುರು ಮಾಡಿದ್ರಂತೆ. ಸ್ವಲ್ಪ ಹೊತ್ತಾದ ಮೇಲೆ ಅಕ್ಕಮ್ಮ ಒಳಗೆ ಬಂದು ನೋಡ್ತಾಳೆ, ತೊಟ್ಲೇ ಇಲ್ಲ. ಎಲ್ಲೋ ಮಗು ಅಂತ ಕೇಳಿದ್ದಕ್ಕೆ ಸೂರುಕಟ್ಟಿನ ಕೆಳಗೆ ಅಂದ್ರಂತೆ. ನನ್ನ ಮುಖ ಬೀಳು ನೀರಿನ ಕೆಳಗೆ ಇರದೆ ಕಾಲು ಮಾತ್ರ ಇತ್ತಂತೆ, ಮುಖ ಬೀದಿ ಕಡೆಗಿತ್ತಂತೆ. ಇಲ್ಲದೆ ಇದ್ರೆ ನಾನು ಆಗಲೇ ಸಾಯ್ತಿದ್ದೆ. ಅಕ್ಕಮ್ಮ ಕರ್ಕೊಂಡು ಬಂದು ಬ್ರಾಂದಿ ಗಿಂದಿ ಕುಡಿಸಿ ಶೀತ ಹೊಡೆಸಿ ಹಾಕಿ ನನ್ನ ಬದುಕಿಸ್ಕೊಂಡ್ಲಂತೆ. ಕಂಠಿ ಜೋಯಿಸರು ಹಾಗೆ ಮಾಡಿರುವುದು ಅಸಹಜವೇನಲ್ಲ ಎಂದು ಅವರನ್ನು ಬಲ್ಲ ಏನವರು ಯೋಚಿಸುತ್ತಿದ್ದರು. ನಂಜಮ್ಮ ಎಂದಳು, ನಾನು ಆಗಲೇ ಸಾಯಬೇಕಾಗಿತ್ತು. ಆದರೆ ಯಾಕೆ ಸಾಯಲಿಲ್ಲ? ಇಷ್ಟು ವರ್ಷ ಬೆಳೆದು ಇಂಥ ಗಂಡನ ಕೈ ಹಿಡಿದು ಇಷ್ಟು ಒಳ್ಳೆ ಮಕ್ಕಳನ್ನು ಹೆತ್ತು ಅವನ್ನು ಕಳ್ಕೊಂಡು ಈಗ ಸಾಯಬೇಕೆ? ಇದ್ಯಾಕೆ ಹೀಗೆಲ್ಲ ಆಗುತ್ತೆ ಐನೋರೇ? ಅಯ್ಯನವರು ಇದೇ ಪ್ರಶ್ನೆಯನ್ನು ಕಳೆದ 1 ಗಂಟೆಯಿಂದಲೇ ಯೋಚಿಸುತ್ತಿದ್ದರು. ನರಸಿ ಕೇಳಿದ್ದುದು, ಈಗ ನಂಜವ್ವ ಕೇಳುತ್ತಿರುವುದು ಒಂದೇ ಪ್ರಶ್ನೆ. ಯಾಕೆ ಹಿಂಗಾಗುತ್ತೆ? ಶಿವನ ಇಚ್ಛೆ ಏನಿರಬಹುದು? ಅವರು ವೇದಾಂತ ಓದಿದ ಅಯ್ಯನವರಲ್ಲ. ತತ್ವ ಲಾವಣಿ ಪದಗಳಷ್ಟೇ ಅವರು ಅರ್ಜಿಸಿದ ಜ್ಞಾನ. ಕಾಶಿಗೆ ಹೋಗಿದ್ದಾಗ ಇಂಥದೇ ಪ್ರಶ್ನೆಗಳ ಮೇಲೆ ಮಠದಲ್ಲಿ ಮಠದ ಹೊರಗಡೆ ತರ್ಕ ಮಾಡುವುದನ್ನು ಕುತೂಹಲದಿಂದ ಕೇಳುತ್ತಿದ್ದರು. ಆದರೆ ಈಗ ನಂಜವ್ವ 1 ಗಂಟೆಯ ಹಿಂದೆ ನರಸಿ ಕೇಳಿದ ಪ್ರಶ್ನೆಗೆ ಉತ್ತರ ಮಾತ್ರ ಅವರಲ್ಲಿರಲಿಲ್ಲ. ನಂಜವ್ವ ತಮಗಿಂತ ಹೆಚ್ಚು ಬುದ್ಧಿಶಾಲಿ, ಅಕ್ಷರಸ್ಥೆ. ತಮಗೆ ಸರಿಯಾಗಿ ಅರ್ಥವಾಗದಿದ್ದ ಭಾರತದ ಪದ್ಯಗಳನ್ನು ಸರಾಗವಾಗಿ ಹೇಳಿ ಅರ್ಥ ಬಿಡಿಸುತ್ತಿದ್ದಳು. ಆದರೆ ಅವಳು ಈಗ ಕೇಳುತ್ತಿರುವುದಕ್ಕೆ ಉತ್ತರವೇನು? ಅವಳು ಮಗುವಾಗಿದ್ದಾಗಲೇ ಯಾಕೆ ಸಾಯಬಾರದಾಗಿತ್ತು? ತಮಗಿಂತ ಹೆಚ್ಚು ಬುದ್ಧಿವಂತೆಯಾದ ಅವಳಿಗೆ ತಿಳಿಯದೆ ತಮ್ಮನ್ನು ಕೇಳಿದ್ದಾಳೆ. ಅಷ್ಟರಲ್ಲಿ ಅವಳಿಗೆ ಮಂಪರು ಬಂದಿತ್ತು. ಅಯ್ಯನವರು ಅವಳ ಮುಖವನ್ನೇ ನೋಡುತ್ತಾ ಕುಳಿತಿದ್ದರು. ಜ್ವರಕ್ಕೆ ಕಾದು ಕೆದರಿದ್ದ ಮುಖದ ಮೇಲೆ ಏನೇನೋ ಗೆರೆಗಳು ಹುಟ್ಟಿ ತಿರುಗಿ ಮಾಯವಾಗುವಂತೆ ಕಾಣುತ್ತಿದ್ದವು. ಸ್ವಲ್ಪ ಹೊತ್ತಿಗೆ ಕಣ್ಣು ಬಿಟ್ಟು ಅವಳು ಮಾತನಾಡಲು ಪ್ರಯತ್ನ ಪಟ್ಟಳು. ಆದರೆ ಆಯಾಸದಿಂದ ಸರಿಯಾಗಿ ಮಾತು ಹೊರಡುತ್ತಿರಲಿಲ್ಲ. ಪ್ರಯತ್ನಪಟ್ಟು ತನ್ನ ಶಕ್ತಿಯನ್ನೆಲ್ಲ ಕೂಡಿಸಿಕೊಂಡು ಆಡಿದಳು. ಪಾರ್ವತಿ ರಾಮಣ್ಣ ಸತ್ತಾಗ ಗೋಪಿಯ ಕತೆ ನೀವು ಹೇಳಿದಿರಿ. ಮಗು ಸತ್ತಾಗ ಜೀವ ಕೊಡಕ್ಕೆ ಹೆದರಿ ಗೋಪಿ ದಡದಲ್ಲೇ ನಿಂತಳು. ಅದೇ ದಿನ ರಾತ್ರಿ ನಾನು ಸ್ಮಶಾನದ ಬಾವಿ ಬೀಳೋಕೆ ಹೋಗಿದ್ದೆ. ಧೈರ್ಯವಾಗಿ ನೀರಿಗೆ ಧುಮುಕ್ತಿದ್ದೆ. ವಿಶ್ವನ ಗತಿ ಏನು ಅಂತ ಯೋಚನೆ ಮಾಡಿ ವಾಪಸ್ ಬಂದೆ. ಈಗ ನಾನೇ ಸಾಯ್ತೀನಿ, ವಿಶ್ವನಿಗೆ ಯಾರು ಗತಿ? ಅಕ್ಕಮ್ಮ ಒಂದಿಷ್ಟು ಬೇಯಿಸಿ ಹಾಕ್ತಾಳೆ. ನಮ್ಮಣ್ಣಯ್ಯನ ಮೇಲೆ ನನಗೆ ನಂಬಿಕೆ ಇಲ್ಲ. ಹುಡುಗನ ಹಿಟ್ಟು ಮುಖ್ಯವಲ್ಲ, ಅವನು ಬುದ್ಧಿವಂತನಾಗಬೇಡವೇ? ಇಷ್ಟು ಮಾತನಾಡುವ ಹೊತ್ತಿಗೆ ಸಂಕಟವಾಗಿ ಹಾಗೆಯೇ ಕಣ್ಣು ಮುಚ್ಚಿ ಮಲಗಿದಳು. ಮತ್ತೆ ಆಡಲಿಲ್ಲ. ಮಂಪರು ಹೊತ್ತಿದ ಸ್ವಲ್ಪ ಹೊತ್ತಿನಲ್ಲೇ ನಿದ್ದೆ ಬಂದಂತೆ ಆಯಿತು. ಅಯ್ಯನವರು ಸುಮ್ಮನೆ ಕುಳಿತಿದ್ದರು. ಬೆಸ್ತರ ಕೇರಿಯಲ್ಲಿ ಕೋಳಿ ಕೂಗಿದ ಶಬ್ದವಾಯಿತು. ಅದು ಅವರು ದಿನವೂ ಏಳುವ ಹೊತ್ತು. ಕೆರೆ ಏರಿಯ ಕಡೆಗೆ ಹೋಗಿ ಬರಬೇಕೆನಿಸಿತು. ಚೆನ್ನಿಗರಾಯರನ್ನು ಎಬ್ಬಿಸಿ ಹೇಳಿ ಹೋಗಬೇಕೆಂಬ ಯೋಚನೆ ಬಂದರೂ ಅವರು ಎದ್ದು ರೋಗಿಗೆ ಆಗುವ ಪ್ರಯೋಜನವಾದರೂ ಏನು ಎಂಬ ವಿಚಾರ ಬಂದು ಉರಿಯುವ ಲ್ಯಾಂಪನ್ನು ಹಾಗೆಯೇ ಬಿಟ್ಟು ಬಾಗಿಲು ಮುಂದಕ್ಕೆ ಮಾಡಿಕೊಂಡು ಹೊರಗೆ ಹೋದರು. ಏರಿಯ ಕಡೆಯಿಂದ ವಾಪಸ್ಸು ಬರುವ ಹೊತ್ತಿಗೆ ಕಾಗೆ ಕೂಗುತ್ತಿತ್ತು. ಅಷ್ಟರಲ್ಲಿ ಎದ್ದು ಏರಿಯ ಕಡೆಗೆ ಬರುತ್ತಿದ್ದ ಜನರು ಮಾತನಾಡಿಕೊಳ್ಳುತ್ತಿದ್ದರು. ಸುತ್ತಣ ಊರುಗಳಲ್ಲಿ ಇಲಿ ಬೀಳುತ್ತಿವೆ. ಈ ಊರಿನಲ್ಲಿ ಬೀಳುವ ಮೊದಲೇ
ನಿನ್ನೆ ರಾತ್ರಿ ಊರ ಮುಖ್ಯರು ಸೇರಿ ಎಲ್ಲರೂ ತಕ್ಷಣ ಊರು ಬಿಡಬೇಕೆಂದು ತೀರ್ಮಾನ ಮಾಡಿದ್ದಾರೆ. ಈ ದಿನ ಬೆಳಗ್ಗೆ ಬೇಲೂರ ಊರಲ್ಲೆಲ್ಲ ತಮಟೆ ಬಡಿದು ಸಾರುತ್ತಾನೆ. ನಿನ್ನೆ ಸಂಜೆ ಕಂಬನಕೆರೆಯ ಸರ್ಕಾರಿ ಇಲಾಖೆಯವರು ಹೇಳಿ ಕಳಿಸಿದ್ದಾರಂತೆ, ಇವತ್ತು ಬೆಳಗ್ಗೆ ಈ ಊರಿಗೆ ಅವರು ಬರುತ್ತಾರೆ. ಅಮ್ಮನ ಗುಡಿಯ ಹತ್ತಿರ ಊರ ಹೆಂಗಸರು ಮಕ್ಕಳಾದಿಯಾಗಿ ಎಲ್ಲರೂ ಬಂದು ಇನ್ಯಾಕ್ಯುಲೇಷನ್ ಸೂಜಿ ಚುಚ್ಚಿಸಿಕೊಳ್ಳಬೇಕಂತೆ. ರೋಗ ಹಬ್ಬುವ ಮೊದಲೇ ಹಳ್ಳಿ ಹಳ್ಳಿಯಲ್ಲೂ ಸೂಜಿ ಚುಚ್ಚಬೇಕು ಅಂತ ಸರ್ಕಾರದ ಹುಕುಂ ಆಗಿದೆಯಂತೆ. ಆಗಲೇ ಪ್ಲೇಗು ಬಂದವರಿಗೆ ಸೂಜಿ ಚುಚ್ಚುವುದಿಲ್ಲವೆಂದು ಹೋದ ವರ್ಷ ಕಂಬನಕೆರೆ ಡಾಕ್ಟರ್ ಹೇಳಿದ್ದುದು ಅಯ್ಯನವರಿಗೆ ನೆನಪಾಯಿತು. ಹೋದ ವರ್ಷವೂ ಮಾರಿ ನಂಜವನ ಮನೆಯನ್ನು ಮೊದಲು ಹೊಕ್ಕಿತ್ತು. ಈಗ ಸಹ ಸುಳಿವು ಗೊತ್ತಾಗುವ ಮೊದಲೇ ಈ ಅಮ್ಮನಿಗೆ ಬಡಿದಿದೆ ಎಂದು ಯೋಚಿಸುತ್ತಾ ಅವರು ನಂಜಮ್ಮನ ಮನೆಯ ಕಡೆಗೆ ನಡೆದರು. ಎಲ್ಲರೂ ಎರಡೇ ದಿನದಲ್ಲಿ ಊರು ಬಿಟ್ಟರು. ನಂಜಮ್ಮನ ಮನೆ ಕಟ್ಟಿಸಿ ಉಳಿದಿದ್ದ ಗಳು ದಬ್ಬೆಗಳನ್ನು ಅಯ್ಯನವರೇ ಸಾಗಿಸಿ ಒಂದು ಶೆಡ್ಡು ಹಾಕಿಸಿದರು. ಅವರ ಸ್ವಂತಕ್ಕಂತೂ ಏರಿಯ ಮೇಲಿನ ಗುಡಿ ಇದ್ದೇ ಇದೆ. ಎಲ್ಲರಿಗೂ ಆಶ್ಚರ್ಯವಾದ ಸಂಗತಿ ಎಂದರೆ ಗಂಗಮ್ಮ ಅದೇ ಶೆಡ್ಡಿಗೆ ಬಂದು ಸೊಸೆಯ ಸೇವೆಗೆ ನಿಂತದ್ದು. ಹಾಳು ಮನೆ ಕಟ್ಟಿಸದೇ ಇದ್ರೆ ಏನಾಗ್ತಿತ್ತು? ಆ ಸಣ್ಣೇನಹಳ್ಳಿಗೆ ಹೋಗಿ ಮಾರಿ ಬಡಿಸ್ಕೊಂಡು ಬಂದ್ಲು. ಹಿರಿಯವರ ಮಾತು ಕೇಳಿದ್ರೆ ಈ ಮುಂಡೆ ಇದಕ್ಕೆ ಏನೂ ಆಗ್ತಿರಲಿಲ್ಲ ಎಂದು ಸದಾ ಗೊಣಗಿಕೊಳ್ಳುತ್ತಿದ್ದರು. ಅಯ್ಯನವರು ಹೇಳಿದಂತೆ ಹೇಮಾದಿ ಪಾನಕ ಗಂಜಿಗಳನ್ನು ಅವಳಿಗೆ ಬೇಡವೆಂದರೂ ಕ್ರಮವಾಗಿ ಬಾಯಿ ಮೆಟ್ಟಿ ಕುಡಿಸುತ್ತಿದ್ದಳು. ಚೆನ್ನಿಗರಾಯರು ಇನ್ಯಾಕ್ಯುಲೇಷನ್ ಮಾಡಿಸಿಕೊಂಡು ಎಡರಟ್ಟೆ ನೋವು ಬಂದದ್ದರಿಂದ ಅಯ್ಯನವರ ಏರಿಯ ಮೇಲಿನ ಗುಡಿಯಲ್ಲೋ ಅಥವಾ ಹೊರಗಿನ ಅಮ್ಮನ ಗುಡಿಯ ಜಗುಲಿಯ ಮೇಲೋ ಮಲಗಿರುತ್ತಿದ್ದರು. ಸನ್ಯಾಸಿ, ನಂಗ್ಯಾಕೆ ಈ ಸೂಜಿ? ನಾನು ಸತ್ರೆ ಅಳೋರು ಯಾರು ಎಂದರು. ನೀವು ಸಾಯೋದು ಮುಖ್ಯವಲ್ಲ, ನಿಮ್ಮಿಂದ ಕಾಯಿಲೆ ಉಳಿದವರಿಗೆ ಹರಡುತ್ತೆ ಎಂದು ವೈದ್ಯ ಖಾತೆಯವರು ಅಯ್ಯನವರಿಗೂ ಚುಚ್ಚಿದರು. ಒಂದು ದಿನ ತೋಳು ಸ್ವಲ್ಪ ನೋಯುತ್ತಿತ್ತು, ಆದರೆ ಊರಿನವರೆಲ್ಲ ಅದರಲ್ಲಿಯೇ ಶೆಡ್ಡು ಹಾಕಿ ಸಾಮಾನು ಸಾಗಿಸುತ್ತಿದ್ದರು. ಗಂಗಮ್ಮ ಮಾತ್ರ ಬಿಲ್ಕುಲ್ ಸೂಜಿ ಚುಚ್ಚಿಸಿಕೊಳ್ಳಲಿಲ್ಲ. ನಂಜಮ್ಮ ಮಲಗಿದ್ದ ಹಾಸಿಗೆಯನ್ನೇ ನಾಲ್ಕು ಜನರು ನಾಲ್ಕು ಕಡೆಗಳಲ್ಲೂ ಹಿಡಿದು ತಂದು ಶೆಡ್ಡಿನಲ್ಲಿ ಮಲಗಿಸಿದರು. ಅಷ್ಟರಲ್ಲಿ ಅವಳಿಗೆ ತಪ್ಪಿದ ಪ್ರಜ್ಞೆ ಮತ್ತೆ ಒಂದು ದಿನ ಬರಲಿಲ್ಲ. ಆದರೆ ಬಲವಂತವಾಗಿ ಅತ್ತೆ ಗಂಗಮ್ಮ ಹುಯ್ಯುತ್ತಿದ್ದ ಔಷಧಿ ಮತ್ತು ತಿಳಿಗಂಜಿಯನ್ನು ಮಾತ್ರ ಗುಟುಕಿಸುತ್ತಿದ್ದಳು. ಶೆಡ್ಡಿಗೆ ಸಾಗಿಸಿದ ಎರಡನೆಯ ಬೆಳಗ್ಗೆ ಅವಳಿಗೆ ಸ್ವಲ್ಪ ಜ್ಞಾನ ಬಂದಂತಾಗಿ ಮಾತನಾಡಲು ಪ್ರಯತ್ನಿಸಿದಳು. ಹತ್ತಿರವೇ ಕೂತಿದ್ದ ಅಯ್ಯನವರು ಅವಳ ಮುಖದ ಹತ್ತಿರ ತಮ್ಮ ಕಿವಿಯನ್ನು ತಂದು ಏನು ಎಂದರು. ವಿಶ್ವ ನೋಡಬೇಕೆ ಎಂಬಂತಹ ಅವಳ ಮುಖಭಾವವನ್ನು ಗುರುತಿಸಿದ ಅವರೇ ಆಳು ಕಳಿಸ್ತೀನಿ ಕರ್ಕೊಂಡು ಬರಾಕೆ ಎಂದು ಹೇಳಿ ಹೊರಗೆ ಹೋದರು. ಊರೆಲ್ಲ ತಮ್ಮ ತಮ್ಮ ಶೆಡ್ಡುಗಳನ್ನು ಸರಿ ಮಾಡಿಕೊಳ್ಳುವುದರಲ್ಲಿ ವ್ಯಸ್ತವಾಗಿದೆ. ಈಗ ಆಳು ಎಲ್ಲಿ ಸಿಕ್ಕಬಹುದು ಎಂದು ಯೋಚಿಸುತ್ತಾ ಕುಳವಾಡಿಯ ಶೆಡ್ಡಿಗೆ ಹೋಗಿ ಹೇಳಿದರು. ನಂಜವ್ವ ಇನ್ನೇನು ಸಾಯುತ್ತೆ, ಮಗ ನೋಡಬೇಕು ಅನ್ನುತ್ತೆ. ಯಾರ ನಾಗಲಾಪುರಕ್ಕೆ ಹೋಗಿ ಹುಡುಗನ ಕರ್ಕೊಂಡು ಬರಬೇಕಲ್ಲಪ್ಪ. ಅಯ್ಯ ಅವರೇ, ನೀವೇ ನೋಡಿ, ನನ್ನ ಶೆಡ್ಡಿಗೆ ಒಂದೇ ಜೋಡಿ ಸ್ವಾಗೆ ಬಿಟ್ಟಿದ್ದೀನಿ. ಇವತ್ತು ಗೌಡ್ರ ತೋಟಕ್ಕೆ ಹೋಗಿ ಸ್ವಾಗೆ ತರಬೇಕು ಎಂದ ಕುಳುವಾಡಿ. ಅದ ನಾಳೆ ಮಾಡ್ಕೊಂಡ್ರೆ ಆಯ್ತದೆ, ಸಾಯುವವನ ಬಾಯಿಗೆ ಮಗ ನೀರು ಬಿಡಬೇಡ್ದಾ? ಹೋಗಪ್ಪ. ಆಗ್ಲಿ ಎಂದು ಅವನು ಒಪ್ಪಿಕೊಂಡ. ತಕ್ಷಣ ಹೊರಡುವಂತೆ ಹೇಳಿ ಅವರು ಶೆಡ್ಡಿಗೆ ಬಂದರು. ಅಷ್ಟರಲ್ಲಿ ಗಂಗಮ್ಮ ಎಂದಳು, ಅದೇನು ಅಂದ್ಲು ನನಗೆ ತಿಳಿಲಿಲ್ಲ, ನೀವೇ ಕೇಳಿ ಐನೋರೆ. ಮತ್ತೆ ಅವಳ ಮುಖದ ಹತ್ತಿರಕ್ಕೆ ತಮ್ಮ ಕಿವಿಯನ್ನು ತಂದು ಏನವ್ವ ಎಂದು ಅವರು ಕೇಳಿದರು. 5 ನಿಮಿಷದ ಮೇಲೆ ಅದು ಕೇಳಿಸಿದಂತೆ ಅವಳು ಏನೋ ಪಿಸುಗುಟ್ಟಿದಳು. ಕೇಳಲಿಲ್ಲ ವಸಿ ಗಟ್ಟಿಯಾಗಿ ಅನ್ನೋ ಎಂದ ಮೇಲೆ ಮತ್ತೆ ಪಿಸುಗುಟ್ಟಿದಳು. ಸ್ಪಷ್ಟವಾಗಿ ಕೇಳದಿದ್ದರೂ ಊರಿನಲ್ಲಿ ಪ್ಲೇಗು ರೋಗ ಇದೆ, ಹುಡುಗನನ್ನು ಕರೆಸಬೇಡಿ ಎಂಬ ಒಟ್ಟು ಅರ್ಥ ಆಯಿತು. ನೀನು ಹೋಗ್ಬೇಡ ಅಂತ ಕುಳವಾಡಿಗೆ ಹೇಳಿ ಬತ್ತೀನಿ ಎಂದು ಅವರು ಶೆಡ್ಡಿನ ಹೊರಗೆ ಬಂದರು. ರೋಗ ಬಡಿದ ಊರಿಗೆ ವಿಶ್ವ ಬರುವುದು ಬೇಡವೆಂದು ಅವರು ನಿರ್ಧರಿಸಿದರು. ನಂಜವ್ವ ಸಾಯುವುದು ಖಂಡಿತ, ಮಗ ಬಂದು ಬಾಯಿಗೆ ನೀರು ಬಿಡದಿದ್ದರೂ ಬೇಡ, ಅವನ ಆಯುಸ್ಸು ಗಟ್ಟಿಯಾಗಿ ಉಳಿದಿದ್ದರೆ ಸಾಕು ಎನ್ನುವುದು ಅವಳ ಇಚ್ಛೆ. ಆದರೆ ಅವಳನ್ನು ಸಾಕಿದ ಅಜ್ಜಿ ಮತ್ತು ಅಣ್ಣನಿಗಾದರೂ ಸಮಾಚಾರ ತಿಳಿಸಬೇಕು ಎಂದು ಯೋಚಿಸಿದ ಅವರು ಕುಳವಾಡಿಯ ಶೆಡ್ಡಿಗೆ ಓಡಿದರು. ಅವನಾಗತಾನೆ ಮುದ್ದೆ ಮುರಿದು ಮುಗಿಸಿ ಹೊರಡಲು ಸಿದ್ಧನಾಗುತ್ತಿದ್ದ. ಮಗುವನ್ನು ಖಂಡಿತ ಕರೆತರಕೂಡದೆಂದು ಅಜ್ಜಿ ಅಣ್ಣಯ್ಯರನ್ನು ಕರೆದುಕೊಂಡು ಬರಬೇಕೆಂದು ಅಯ್ಯನವರು ಹೇಳಿದರು. ಕುಳುವಾಡಿ ನಾಗಾಲೋಟ ಹೊಡೆದ. ಅವನು ಎಷ್ಟೇ ಉಸಿರು ಹಿಡಿದು ಓಡಿದರೂ ಚೋಳನಗುಡ್ಡ, ಮರಳಹಳ್ಳ, ಕೆಮ್ಮಣ್ಣು ಹಳ್ಳ, ಕತ್ತಾಳೆ ಓಣಿಗಳನ್ನು ಹಾಯ್ದು ಅಷ್ಟು ದೂರದ ನಾಗಲಾಪುರವನ್ನು ಮುಟ್ಟುವ ಹೊತ್ತಿಗೆ ಮಧ್ಯಾಹ್ನ 2 ಗಂಟೆ ಆಯಿತು. ಅಲ್ಲಿ ನೋಡಿದರೆ ಆ ಊರಿನವರು ಊರು ಬಿಟ್ಟಿದ್ದಾರೆ. ಕಲ್ಲೇಶ ಜೋಯಿಸರ ಶೆಡ್ಡನ್ನು ವಿಚಾರಿಸಿಕೊಂಡು ಇವನು ಹೋದಾಗ ವಿಶ್ವ ಸ್ಕೂಲಿಗೆ ಹೋಗಿದ್ದ. ಕಲ್ಲೇಶ ಜೋಯಿಸರು ಊರಿನಲ್ಲಿರಲಿಲ್ಲ, ಹಾಸನಕ್ಕೆ ಹೋಗಿದ್ದರು. ಮಾರನೆಯ ದಿನ ಬರುತ್ತಾರಂತೆ. ಇವನು ಹೇಳಿದ ವಿಷಯ ಕೇಳಿ ಅಕ್ಕಮ್ಮ ಹೌಹಾರಿದಳು. ಕಲ್ಲೇಶನಿಗೆ ಕಾಯುವಂತಿಲ್ಲ, ಅವನು ನಾಳೆ ಬಂದ ತಕ್ಷಣ ಕಳಿಸುವಂತೆ ಕಮಲುವಿಗೆ ಹೇಳಿ ಅವಳನ್ನು ನಂಬದೆ ಪಕ್ಕದ 2 ಶೆಡ್ಡಿನವರಿಗೂ ಹೇಳಿ ಅವರ ಜಮೀನು ಹೊಡೆಯುವ ಹೊನ್ನನ ಗಾಡಿ ಹುಡಿಸಿಕೊಂಡು ಅಕ್ಕಮ್ಮ ತಕ್ಷಣ ಹೊರಟು ಬಿಟ್ಟಳು. ಹಾಳು ಪ್ಲೇಗು ಅವಳ ಇಬ್ಬರು ಮರಿಮಕ್ಕಳನ್ನು ಹೋದ ವರ್ಷ ತಾನೇ ಬಲಿ ತೆಗೆದುಕೊಂಡಿದೆ. ಈ ವರ್ಷ ಮೊಮ್ಮಗಳಿಗೆ ಬಂದಿದೆ. ವಿಶ್ವನಿಗೆ ಬಂದಿದ್ದಾಗ ಶೃಂಗೇರಿಯ ಶಾರದಮ್ಮನವರಿಗೆ ಹರಕೆ ಕಟ್ಟಿದ್ದುದರಿಂದ ವಾಸಿಯಾಯಿತಂತೆ. ಈಗ ಅವರು ಯಾರಾದರೂ ಅದೇ ದೇವರಿಗೆ ಹರಕೆ ಕಟ್ಟಿದ್ದಾರೆಯೋ ಇಲ್ಲವೋ. ದಾರಿಯಲ್ಲಿ ಒಂದು ಸಣ್ಣ ಕಟ್ಟೆ ಸಿಕ್ಕಿತು. 2 ನಿಮಿಷ ಗಾಡಿ ನಿಲ್ಲಿಸಿ ಕೆಳಗೆ ಇಳಿದು ಕಟ್ಟೆಯಲ್ಲಿ ಕೈಕಾಲು ತೊಳೆದು ತನ್ನ ಸೊಂಟಕ್ಕೆ ಸಿಕ್ಕಿಸಿಕೊಂಡು ತಂದಿದ್ದ ದುಡ್ಡಿನಲ್ಲಿ ಒಂದು ಬೆಳ್ಳಿ ರೂಪಾಯಿ ಕೈಲಿ ಹಿಡಿದು ಮೊಮ್ಮಗಳಿಗೆ ಹುಷಾರಾದರೆ ಅವಳನ್ನು ಮತ್ತೆ ಶೃಂಗೇರಿಗೆ ಕಳಿಸಿ ಕುಂಕುಮಾರ್ಚನೆ ಮಾಡಿಸುವುದಾಗಿ ಹರಕೆ ಹೇಳಿ ಬಂದು ಗಾಡಿಯ ಮೇಲೆ ಕೂತಳು. ಈ ಸಲ ಎಲ್ಲೆಲ್ಲಿಯೂ ಊರು ಬಿಟ್ಟಿದ್ದಾರೆ, ಆದರೆ ಎಲ್ಲ ಊರಿನಲ್ಲೂ ಸರ್ಕಾರದವರು ಸೂಜಿ ಚುಚ್ಚಿದ್ದಾರೆ. ನಾಗಲಾಪುರದಲ್ಲಿ ವಿಶ್ವ, ಕಲ್ಲೇಶ, ಕಮಲು ಎಲ್ಲರೂ ಚುಚ್ಚಿಸಿಕೊಂಡಿದ್ದಾರೆ, ಆದರೆ ಮುದುಕಿಯಾದ ತಾನು ಮಾತ್ರ ಬೇಡವೆಂದು ಬಿಟ್ಟಳು. ಇಷ್ಟು ದಿನದಲ್ಲಿ ಒಂದು ಸಲವೂ ಆಸ್ಪತ್ರೆಯ ನೀರು ಕುಡಿಯದಿರುವ ತಾನು ಆ ಸೂಜಿಯ ನೀರನ್ನು ಮೈಯೊಳಕ್ಕೆ ಚುಚ್ಚಿಸಿಕೊಳ್ಳುವುದು ಯಾಕೆ? ಮೊಮ್ಮಗಳ ಸ್ಥಿತಿಯ ಬಗೆಗೆ ಅವಳು ಕುಳವಾಡಿಯನ್ನು ಬಾರಿ ಬಾರಿಗೂ ಕೇಳುತ್ತಿದ್ದಳು. ಪ್ರತ್ಯಕ್ಷವಾಗಿ ಹೆಚ್ಚು ತಿಳಿಯದಿದ್ದ ಅವನು
ತಾನು ಕೇಳಿದುದನ್ನೆಲ್ಲ ಹೇಳುತ್ತಿದ್ದ. ಜೀವಕ್ಕೆ ಯಾವ ಅಪಾಯವೂ ಇಲ್ಲವೆಂದು ತನಗೆ ತಾನೇ ಮನಸ್ಸಿನಲ್ಲಿ ಮಾಡಿಕೊಳ್ಳುತ್ತಾ ಅಕ್ಕಮ್ಮ ಎತ್ತುಗಳನ್ನು ಚುಬುಕು ಮಾಡುವಂತೆ ಹೊನ್ನನಿಗೆ ಹೇಳುತ್ತಿದ್ದಳು. ಎಷ್ಟೇ ಜೋರು ಮಾಡಿದರೂ ಅವರ ಗಾಡಿ ರಾಮಚಂದ್ರ ಮುಟ್ಟುವ ಹೊತ್ತಿಗೆ ರಾತ್ರಿ ಕತ್ತಲಾಗಿ ಹೋಗಿತ್ತು.